ನಮಸ್ಕಾರ ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿ ಮೊದಲನೇ ಅಧ್ಯಾಯ ಅದರಲ್ಲಿ ದುರ್ಯೋಧನನ ಮಾನಸಿಕ ದೌರ್ಬಲ್ಯವನ್ನು ನೋಡುತ್ತೆ ಮತ್ತು ಮುಂದಿನ ಪಾಠ ನೋಡೋದು ಮುಂಚಿತವಾಗಿ ಗುರುಮಂತ್ರವನ್ನು मरुण सह नाववतु सहनौ भुनङ्तु सह करवावहै तेजस्विनावधितमस्तु मा ಓಂ ಶಾಂತಿ 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 ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ ಅರಿವಿನ ಆನಂದ ಕೊಡಲಿ ನಮಗೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ ಕೇಳುವರಿಗೆ ಹೇಳುವರಿಗೆ ನಡುವೆ ಯಾರನ್ನೂ ದ್ವೇಷಿಸದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಮುಂದುವರಿಯೋಣ ಸ ಕಳೆದ ಬಾರಿ ದುರ್ಯೋಧನ ವಿಷಾದ ದುರ್ಯೋಧನ ವಿಷಾದಕ್ಕೆ ಹಲವಾರು ಕಾರಣಗಳನ್ನು ನಾವು ನೋಡಿದ್ವಿ ಅದರಲ್ಲಿ ಪಾಂಡವರನ್ನು ಒಂದು ಅನೇಕವನ್ನು ಕಂಡು ಮಾನಸಿಕ ದೌರ್ಬಲ್ಯಕ್ಕೊಳಗಾದ ಹತ್ರ ಹೋಗದೆ ದ್ರೋಣಾಚಾರತ್ರೆ ಹೋಗಿ ಪಾಂಡವರ ಆಚಾರ್ಯರೇ ಅಂತ ಕುಹಕವಾಗಿ ಸಂಬೋಧನೆ ಮಾಡ್ತಾನೆ ಆ ಯುದ್ಧದಲ್ಲಿ ಪಾಂಡವರ ಸೇನೆಯನ್ನು ಯಾರು ನೋಡಿದರೂ ಭೀಮಾರ್ಜುನರ ಭಯ ಭೀಮಾರ್ಜುನರಿಗೆ ಸಮಾನವಾಗಿದ್ದಾರೆ ಅಂತ ಮಾನಸಿಕವಾಗಿ ದೌರ್ಬಲ್ಯಕ್ಕೊಳಗಾಗುವುದು ಮತ್ತು ಪಾಂಡವರ ಕಡೆ ಸೇರಿದಂಥ ವೀರರ ಬಗ್ಗೆ ಯೋಚನೆ ಹನ್ನೊಂದು ಮಂದಿ ವೀರಾದಿ ವೀರದ ಬಗ್ಗೆ ಉಲ್ಲೇಖನ ಮಾಡ್ತಾನೆ ಸಾತ್ಯಕಿ ವಿರಾಟ ದ್ರುಪದ ದೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ್ ಕುಂತಿಭೋಜ ಶೈಭ್ಯ ಯುದಾಮನ್ಯು ಮತ್ತು ಉತ್ತಮೌಚ ಇವರೆಲ್ಲ ಅವ್ರ ಕಡೆ ಇದ್ದಾರೆ ಅಂತಂದರೆ ಇವರೆಲ್ಲ ಕೂಡ ಭೀಮಾರ್ಜುನಿಗೆ ಸಮಾನರಾದಂತಹ ಬಲಿಷ್ಠವಾದಂಥ ವೀರಾದಿವೀರರು ಅಂತ ಅವನ ಮಾನಸಿಕವಾದ ಭಾವನೆ ಹಾಗಾಗಿ ಅವರ ಸೈನ್ಯ ತುಂಬ ಬಲಿಷ್ಠವಾಗಿದೆ ಅಂತ ತನ್ನ ಒಳಗಿರುವಂಥ ದೌರ್ಬಲ್ಯವನ್ನು ದ್ರೋಣಾಚಾರ್ಯರತಿ ವ್ಯಕ್ತಪಡಿಸ್ತಾನೆ ಮತ್ತು ತನ್ನ ಕಡೆ ಇರುವಂಥ ವೀರರ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ನನ್ನ ಕಡೆಯೂ ಇದ್ದಾರೆ ಭೀಷ್ಮಾಚಾರ್ಯರು ಮೊದಲ ಬಂದು ಯುದ್ಧ ರಂಗಕ್ಕೆ ಬರೋ ಮುಂಚಿತವಾಗಿ ಧರ್ಮರಾಜ ಬಂದು ನಮಸ್ಕಾರ ಮಾಡಿದಾಗ ಧರ್ಮಕ್ಕೆ ಜಯ ಆಗಲಿ ಅಂತ ಹೇಳಿದ್ರು ಧರ್ಮ ಅಂದರೆ ಧರ್ಮರಾಜ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿದವರು ಹಾಗಾಗಿ ಇವರು ನನ್ನ ಪರವಾಗಿ ಸೇನಾಧಿಪತ್ಯವನ್ನು ಕಟ್ಟಿದ ಮೇಲೆ ಕೂಡ ನನ್ನ ಪರವಾಗಿ ನಾನು ಗೆಲ್ಲಬೇಕು ಅಂತ ಯುದ್ಧ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ ದ್ರೋಣಾಚಾರ್ಯರನ್ನು ಮುಂಚಿತವಾಗಿ ಪಾಂಡವರ ಆಚಾರ್ಯರೇ ಅಂತ ಅಂದ್ಬಿಟ್ಟ ಸೊ ಹಾಗಾಗಿ ಇವರು ಅವ್ರ ಮೇಲೆ ಜಾಸ್ತಿ ಭರವಸೆ ಇಟ್ಕೊಳ್ಳೋಂಗಿಲ್ಲ ಇನ್ನು ಕರ್ಣ ಭೀಷ್ಮಾಚಾರ್ಯರವ್ರಿಗೂ ನಾನು ಯುದ್ಧರಂಗಕ್ಕೆ ಬರೋದಿಲ್ಲ ಅಂತ ಶಪಥ ಮಾಡಿದ್ದಾನೆ ಹಾಗಾಗಿ ಕರ್ಣನೂ ಇಲ್ಲ ಇನ್ನು ದಾಕ್ಷಿಣ್ಯಕ್ಕೆ ಬಂದಂಥ ಕೃಪಾಚಾರ್ಯರು ಇನ್ನು ಈ ಥರ ವೀರರು ಇವರೆಲ್ಲ ನಾನು ಗೆಲ್ಲಬೇಕು ಅಂತ ಅಂದ್ಕೊಳ್ಳಲ್ಲ ಅಶ್ವತ್ಥಾಮ ಆತ ಯಾವಾಗ ಏನು ಮಾಡಿದ್ರೂ ಗೊತ್ತಿಲ್ಲ ಸೊ ಹಾಗಾಗಿ ಇವ್ರನ್ನೆಲ್ಲ ಕೂಡ ನನ್ನ ಕಡೆ ನಾನು ಗೆಲ್ಲಬೇಕು ನಾನು ರಾಜ ಆಗಬೇಕು ಅಂತ ಯಾರೂ ಅಂದ್ಕೊಳ್ತಾ ಇಲ್ಲ ಇಂಥ ಸೇನೆ ನನ್ನ ಕಡೆ ಇದೆ ಸೊ ಮತ್ತು ಭೀಷ್ಮಾಚಾರ್ಯರ ಸೇನಾಧಿಪತಿ ಅವ್ರ ಮೇಲೆ ಅವಿಶ್ವಾಸ ಇವರು ನನ್ನ ಪರ ಯುದ್ಧ ಮಾಡ್ತಾರೆ ನಾನು ಗೆಲ್ಲಬೇಕು ಅಂತ ಮಾಡ್ತಾರೆ ಅಂತ ವಿಶ್ವಾಸ ಇಲ್ಲ ಹಾಗಾಗಿ ಕುಹಕವಾಗಿ ಏನು ಹೇಳ್ತಾನೆ ಇವ್ರನ್ನ ಪಟ್ಟ ಕಟ್ಬಿಟ್ಟಿದ್ದೀವಿ ಈತಗೆ ದ್ರಾಕ್ಷಿಣ್ಯಕ್ಕೆ ಇವರು ಫಸ್ಟ್ ಇವ್ರನ್ನ ಇವರು ಯುದ್ಧ ಸರಿಯಾಗಿ ಮಾಡೋದಿಲ್ಲ ಯಾಕೆಂತಂದರೆ ಧರ್ಮಕ್ಕೆ ಜಯ ಆಗಲಿ ಅಂತಂದ್ರೆ ಇವ್ರೇನು ಯುದ್ಧ ಮಾಡ್ತಾರೆ ಹಾಗಾಗಿ ಮೊದಲು ಈತನ ಕಾಪಾಡ್ಕೋಬೇಕು ನಾವು ಸೊ ನೀವೆಲ್ಲ ಕೂಡ ಭೀಷ್ಮನ ಕಾಪಾಡ್ರಿ ಇಲ್ಲಿ ಸೈನ್ಯಾಧಿಪತಿಯೇ ಸತ್ತು ಹೋದಂತಂದರೆ ಮತ್ತೆ ಎಲ್ಲರೂ ಮಾನಸಿಕ ಸ್ಥೈರ್ಯವನ್ನು ಹೋಗಿಸ್ಕೊಳ್ತಾರೆ ಭೀಷ್ಮಾಚಾರ ಸಾಮಾನ್ಯದವನು ಅಲ್ಲ ನಾವು ಕ್ರಿಕೆಟ್ ನೋಡೋ ಕಾಲಕ್ಕೆ ಈಗಲ್ಲ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಸಚಿನ್ ತೆಂಡೂಲ್ಕರ್ ಆಡ್ತಿದ್ದಾನೆ ಸಚಿನ್ ತೆಂಡೂಲ್ಕರ್ ಔಟ್ ಆಗಿದ್ದಾನೆಂದು ಅರ್ಥ ಏನು ಇನ್ನು ಸೋತು ಹೋಯಿತು ಅಂತ ಅರ್ಥ ಉಳಿದವ್ರನ್ನೂ ಸೋಲ್ಸೋ ದೊಡ್ಡ ಕಷ್ಟ ಅಲ್ಲ ಅವನಿದ್ದಾನೆ ಅಂತಂದರೆ ಎಲ್ಲರಿಗೂ ಧೈರ್ಯ ಹಾಗೆ ಭೀಷ್ಮಾಚಾರ್ಯರು ಮಹಾವೀರ ಆತ ಕ್ರೀಸಲ್ಲಿದ್ದಾನೆ ಅಂತಂದರೆ ಎಲ್ಲರಿಗೂ ಹೆದರಿಕೆ ಇರುತ್ತೆ ಸೊ ಆತ ದಾಕ್ಷಿಣ್ಯಕ್ಕೋಸ್ಕರ ಯುದ್ಧ ಮಾಡಿ ಈತ ಸತ್ರೆ ಎಲ್ಲರೂ ಮನೋಬಲ ಕಳ್ಕೊಳ್ತಾರೆ ಅಯ್ಯೋ ಈ ಭೀಷ್ಮಾಚಾರ್ಯ ಹೋದರೂ ಇನ್ನು ನಮ್ಮ ನಮ್ಮ ಕಥೆ ಏನು ಅಂತ ಹಾಗಾಗಿ ಮೊದಲು ನಾವು ನಮ್ಮ ಸೇನೆಯಲ್ಲಿ ಭರೋಸೆ ತುಂಬಬೇಕು ಅಂತಂದರೆ ಈ ಮುದುಕನನ್ನು ಕಾಪಾಡಬೇಕು ಸೊ ನೀವೆಲ್ಲ ಕೂಡ ಮುದುಕನನ್ನು ರಕ್ಷಣೆ ಮಾಡಿರಿ ಅಂತ ಕುಹಕವಾಗಿ ಜಿಹಾಸೆಯಿಂದ ಹೇಳ್ತಾನೆ ಅಸಂತೃಪ್ತಿ ಓಡ್ತು ತುಂಬಿಕೊಂಡಿರುತ್ತೆ ಆದರೆ ಇದು ನಾವು ಶ್ಲೋಕವನ್ನು ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲಿ ಯಾವ ಎಮೋಷನ್ಸು ತುಂಬದೆ ಡೈರೆಕ್ಟಾಗಿ ಓದಿದರೆ ಏನಾಗುತ್ತೆ ಅಂತಂದರೆ ನಮಗೆ ಹಿಂದೆ ಇರುವಂಥ ಅಂತರ್ಭಾವ ಗೊತ್ತಾಗೋದಿಲ್ಲ ನೀವೆಲ್ಲರೂ ಭೀಷ್ಮನನ್ನು ರಕ್ಷಣೆ ಮಾಡಿ ಅದರ ಏನೂ ಗೊತ್ತಾಗಲ್ಲ ಅದರ ಹಿಂದಿರುವಂಥ ಭಾವನೆಯನ್ನು ತಿಳ್ಕೊಂಡಾಗೆ ನಮಗೆ ಅರ್ಥ ಆಗ್ತದೆ ಸೊ ಇದೆಲ್ಲ ಕೂಡ ಈ ವಿಷಾದ ದುರ್ಯೋಧನ ಮಾನಸಿಕ ದೌರ್ಬಲ್ಯ ಎಲ್ಲ ಕೂಡ ಅನುನಿತ್ಯ ನಮಗೆ ಕಾಣಿಸೋದೆ ನಮ್ಮ ಸಮಸ್ಯೆಗಳು ಕೂಡ ಹಲವಾರು ಇಂಥದ್ದೇ ಇರ್ತದೆ ಸೊ ಸಮಸ್ಯೆ ಸಮಸ್ಯೆಗೆ ಕಾರಣನಾದವರು ಅಥವಾ ದೈವ ಅಂದರೆ ಪ್ರಾರಬ್ಧ ಅದನ್ನು ತುಂಬ ದೊಡ್ಡದಾಗಿ ನೋಡೋದು ಮತ್ತು ನಮ್ಮ ಕಡೆ ನನಗೆ ಏನೇನು ಬಲ ಇದೆ ಅದನ್ನು ಎದುರಿಸಲಿಕ್ಕೆ ತುಂಬ ವೀಕಾಗಿ ನೋಡೋದು ಅಯ್ಯೋ ಅದನ್ನು ನನ್ನ ಫೇಸ್ ಮಾಡಲಿಕ್ಕೆ ನನ್ನ ಆಗ್ತದೋ ಇಲ್ವೋ ಏನಾದರೂ ಪೂಜೆ ಇದ್ದರೆ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾವ ಜ್ಯೋತಿಷ್ಯಕ್ಕೆ ಹೋಗೋಣ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಈ ರೀತಿ ನಮ್ಮ ಮಾನಸಿಕ ದೌರ್ಬಲ್ಯ ಎಷ್ಟೋ ಸಮಸ್ಯೆಗಳಿಗೆ ಅದು ಫಿಸಿಕಲ್ ಆಗ್ಬೋದು ಮೆಂಟಲ್ ಆಗ್ಬೋದು ಎಷ್ಟೋ ಸಮಸ್ಯೆಗಳು ನಾವೇ ಪರಿಹಾರ ಮಾಡಿಕೊಳ್ಬೋದು ಡಾಕ್ಟರ್ ಇಂಟರ್ವೆನ್ಷನ್ ಜಾಸ್ತಿ ಬೇಕಾಗಿಲ್ಲ ಡಿಸಿಪ್ಲೈನ್ ಆಗಿದ್ದು ಸ್ವಲ್ಪ ಜೀವನ ನಡೆಸೋ ಕಾಲಕ್ಕೆ ಏನಾದರೂ ತೊಂದರೆ ಬಂದರೂ ಡಾಕ್ಟರ್ ಇಂಟರ್ವೆನ್ಷನ್ ಬೇಕಿಲ್ಲ ಆದರೆ ಇವತ್ತು ನಾವು ಆ ಸ್ಥಿತಿ ಕಳ್ಕೊಂಡಿದ್ದೇವೆ ಶರೀರಕ್ಕೆ ತೊಂದರೆ ಆದರೆ ಡಾಕ್ಟ್ರತ್ರಿಗೆ ಹೋಗಬೇಕು ಜ್ವರ ಬಂತವು ಮೂರು ದಿನ ಕಡಿಮೆ ಆಗಿಲ್ಲ ಅಂದರೆ ಮೂರು ದಿನ ಕಡಿಮೆ ಡಾಕ್ಟರ್ ಹತ್ರ ಹೋಗಲೇಬೇಕು ಸಿದ್ಧಾಂತ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಟ್ಯಾಬ್ಲೆಟ್ ಹಾಕ್ಕೊಳ್ತೇವೆ ಡೋಲೋ ಅದು ಇದು ಹಾಕ್ಕೊಳ್ತೇವೆ ಕಡಿಮೆ ಆಗಲಿಲ್ಲ ಡಾಕ್ಟರ್ ಹತ್ರ ಹೋಗಬೇಕು ಓಹ್ ಮೂರು ದಿನ ಆಯಿತಾ ಇದು ಗ್ಯಾರಂಟಿ ಇದೇ ವೈರಸ್ ಇರ್ತದೆ ನೀವು ಫಸ್ಟು ಟೆಸ್ಟ್ ಮಾಡ್ಕೊಂಬನ್ನಿ ಡೆಂಗ್ಯೂನೋ ಕರೋನಾನೋ ಬೇರೆ ಯಾವುದನ್ನೋ ಟೆಸ್ಟ್ ಮಾಡ್ಕೊಂಬನ್ನಿ ಹತ್ರಗೂ ನೆಗೆಟಿವ್ ಬಂತ ಅಂದ್ಕೊಳ್ಳಿ ಓ ಜಸ್ಟ್ ವೈರಲ್ ಫೀವರ್ ಇದೆಲ್ಲರಿಗೂ ಬರುತ್ತೆ ಅಂತ ಟ್ರೀಟ್ ಮಾಡ್ತಾರೆ ಇಷ್ಟೇ ಸೊ ಆತ ಮತ್ತೆ ಮತ್ತು ಅದೇ ಕೊಡ್ತಾನೆ ಅಥವಾ ಸ್ವಲ್ಪ ಡೋಸೇಜ್ ಜಾಸ್ತಿ ಇರುವಂಥ ಟ್ಯಾಬ್ಲೆಟನ್ನು ಕೊಡ್ತಾನೆ ನಮ್ಮನ್ನು ಟಚ್ ಕೂಡ ಮಾಡಲ್ಲತ್ತೆ ಜ್ಯೋತಿಷ್ಯರು ಅಷ್ಟೇ ಜ್ಯೋತಿಷ್ಯರಾಗಬಹುದು ಪೌರೋಹಿತರಾಗ್ಬೋದು ದೇವಸ್ಥಾನದಲ್ಲಿ ಇರುವಂಥ ಅರ್ಚಕರಾಗ್ಬೋದು ಪ್ರವಚನಕರ್ತರಾಗ್ಬೋದು ಮಾನಸಿಕವಾಗಿ ಟ್ರೀಟ್ ಮಾಡೋದು ಇವರೇ ಇವರೂ ಅಷ್ಟೇ ಸಮಸ್ಯೆ ಬಂತು ಹೋಗ್ತೀವಿ ನೀವೇನು ಚಿಂತೆ ಮಾಡಬೇಡಿ ದೇವರಿಗೆ ಈ ಥರ ಮಾಡಿ ದೇವರು ನಿಮ್ಮನ್ನು ಕಾಪಾಡ್ತಾನೆ ದೇವರನ್ನು ನಮ್ಮನ್ನು ಕಾಪಾಡೋದೇನು ನಮ್ಮ ಶತ್ರು ಯಾರಿದ್ರು ಅವನನ್ನು ಕೂಡ ದೇವರೇ ಕಾಪಾಡಬೇಕು ಯಾರನ್ನು ಕಾಪಾಡ್ತಾನೆ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಅಣ್ಣನ ಪರವಾಗಿ ತಮ್ಮ ಕೋರ್ಟಲ್ಲಿ ಕೇಸ್ ಹಾಕ್ತಾನೆ ತಮ್ಮ ಯಾರೋ ಹೇಳ್ತಾರೆ ನೀನು ದೊಡ್ಡ ಹೋಮ ಮಾಡು ಬಹುಮಾನ ಹೋಮ ಮಾಡು ಸುದರ್ಶನ ಹೋಮ ಮಾಡು ನೀನೇ ಗೆಲ್ತೀಯ ಅಣ್ಣ ಏನು ಮಾಡ್ತಾನೆ ಅವನು ಸುಮ್ಮನೆ ಇಡ್ತಾನೆ ಅವನು ಯಾರೋ ಒಬ್ಬ ಅರ್ಚಕರನ್ನೋ ಅಥವಾ ಯಾರೋ ಒಬ್ಬ ಪಂಡಿತರನ್ನೋ ಕನ್ಸಲ್ಟ್ ಮಾಡ್ತಾನೆ ನೀನು ಮಾಡು ನೀನು ಗೆಲ್ತೀಯಾ ಅಂತ ಈಗ ದೇವರು ಯಾರ ಪರವಾಗಿ ತಗೋಬೇಕು ಯಾರನ್ನು ಗೆಲ್ಲಿಸ್ಬೇಕು ಇದು ದೊಡ್ಡ ಸಮಸ್ಯೆ ಸೊ ಹಾಗಾಗಿ ಈ ಮಾನಸಿಕ ದೌ ದುರ್ಯೋಧನನ ಮಾನಸಿಕ ದೌರ್ಬಲ್ಯ ನಮಗೆ ಕಾಮನ್ನಾಗಿ ಇರುತ್ತೆ ಏಕೆಂದರೆ ನಮ್ಮ ಕೆಲವಿನ ಸಮಸ್ಯೆಗಳಿಗೆ ಲಾಜಿಕ್ ಇರಲ್ಲ ಅದಕ್ಕೆ ಧೃತರಾಷ್ಟ್ರ ಮೊದಲು ಕೇಳಿದ ಪ್ರಶ್ನೆಯೇ ಕೊರಡು ಪ್ರಶ್ನೆ ನನ್ನವರು ಮತ್ತು ಪಾಂಡವರು ಅಲ್ಲೇ ದೊಡ್ಡ ಸಮಸ್ಯೆ ಅಲ್ಲಿಂದ ಶುರುವಾಗುತ್ತೆ ನಮ್ಮದು ನಂದು ನನ್ನವರು ಅಂತಂದಾಗ ಬೇರೆಯವರು ದ್ವೇಷ ಜಾಸ್ತಿ ಆಗ್ತದೆ ಈ ಡಿಸ್ಕ್ರಿಮಿನೇಷನ್ದ ಏನಾಗುತ್ತೆ ಮನುಷ್ಯ ನೆಮ್ಮದಿಯಾಗಿರುವುದಿಲ್ಲ ಸೊ ಇದು ಕಾರಣ ಇದೆಲ್ಲ ಕೂಡ ನಮಗೆ ಈ ದುರ್ಯೋಧನ ಕ್ಯಾರೆಕ್ಟರಲ್ಲಿ ನಮ್ಮ ಸಮಸ್ಯೆಗಳನ್ನ ನಾವು ನೋಡ್ಕೋಬೇಕು ಸಿನಿಮಾ ಥಿಯೇಟ್ರ್ ಹೋದಾಗ ಸಿನಿಮಾ ನಾಯಕ ಯಾರಿರ್ತಾರೆ ಅವರಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ಸಿನಿಮಾ ಹೀರೋ ಏನೇನು ಹೀರೋಯಿನ್ ಜೊತೆ ಹೇಗಿರ್ತಾನೆ ವಿಲನ್ಸ್ ಜೊತೆ ಹೇಗಿರ್ತಾನೆ ಅಮ್ಮ ಅಪ್ಪನ ಜೊತೆ ಹೇಗಿರ್ತಾನೆ ಫ್ರೆಂಡ್ಸ್ ಜೊತೆ ಹೇಗಿರ್ತಾನೆ ಅವನು ಮಾಡೋದೆಲ್ಲ ಕೂಡ ನಾವು ಪರಕಾಯ ಪ್ರವೇಶ ಮಾಡಿ ಅನುಭವಿಸ್ತಾ ಇರ್ತೇವೆ ಅದೇ ರೀತಿ ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದಾಗ ಪರಕಾಯ ಪ್ರವೇಶ ಮಾಡ್ರೇ ಸಾಧ್ಯ ಆಗ್ತದೆ ಸೊ ದುರ್ಯೋಧನ ಕ್ಯಾ ಕ್ಯಾರೆಕ್ಟರ್ ಒಳಗೆ ಎಂಟರ್ ಆದಾಗ ನಮಗೆ ಇದೆಲ್ಲ ಬರ್ತದೆ ಲಾಜಿಕ್ ಇಲ್ಲದಂಥ ದೌರ್ಬಲ್ಯ ಇದು ನಾವು ತಿಳ್ಕೊಳ್ಬೇಕು ಕತೆ ಇದ್ದಂಗೆ ನೋಡಿದರೆ ಏನಾಗುತ್ತೆ ನಮಗೇನು ಜಾಸ್ತಿ ಗೊತ್ತಾಗಲ್ಲ ಬಹಳಷ್ಟು ಜನ ಮೊದಲನೇ ಅಧ್ಯಾಯಕ್ಕೆ ಹೋಗೋದೇ ಇಲ್ಲ ಎರಡನೇ ಅಧ್ಯಾಯದಿಂದಲೇ ಶುರು ಮಾಡಿಬಿಡ್ತಾರೆ ಪ್ರಶ್ನೆಯೇ ಗೊತ್ತಿಲ್ಲದ್ರೆ ಉತ್ತರ ಹೆಂಗೆ ಬರೀಬೇಕು ಎಕ್ಸಾಮಿನೇಷನ್ ಚೆನ್ನಾಗಿ ಉತ್ತರವನ್ನೆಲ್ಲ ಓದ್ಕೊಂಡು ಹೋಗಿದ್ವಿ ಆದರೆ ಪ್ರಶ್ನೆಗಳೇ ಓದ್ಕೊಂಡಿಲ್ಲ ಯಾವ ಪ್ರಶ್ನೆಗೆ ಯಾವ ಉತ್ತರ ಬರಬೇಕು ಗೊತ್ತಿಲ್ಲ ಅದೇ ರೀತಿ ನಮ್ಮ ಸಮಸ್ಯೆ ಏನಂತ ಗೊತ್ತಾಗಬೇಕಾದರೆ ಮೊದಲನೇ ಅಧ್ಯಾಯವನ್ನು ಚೆನ್ನಾಗಿ ನೋಡಬೇಕು ಆವಾಗ ಉತ್ತರ ನಮಗೆ ಸಿಗತ್ತೆ ಆ ಉತ್ತರ ಸಿಕ್ಕಾಗ ನಮಗೆ ಯಾವಾಗ ಅದನ್ನು ಅಡ್ಯಾಪ್ಟ್ ಮಾಡಬೇಕು ಅಂತ ಗೊತ್ತಾಗ್ತದೆ ಪ್ರಶ್ನೆಯೇ ಸರಿಯಾಗಿ ಗೊತ್ತಾಗದಿದ್ದರೆ ನಮಗೆಲ್ಲ ಗೊತ್ತಿದೆ ಆದರೆ ಯಾವಾಗ ಬಡಿಸ್ಬೇಕೋ ಗೊತ್ತಿಲ್ಲ ಭಗವಂತ ಹೇಳಿದೆಲ್ಲ ನೆನಪಿದೆ ಯಾವುದೋ ಶಾಶ್ವತ ಅಲ್ಲ ಭಗವಂತ ಒಂದೇ ಶಾಶ್ವತ ಎಲ್ಲ ಗೊತ್ತಿದೆ ದುಡ್ಡೇನ ನಮ್ಮ ಜೊತೆ ಬರುತ್ತಾ ನಮ್ಮ ಹಿಂದೆ ಏನು ಬರೋಲ್ವಲ್ಲ ಎಲ್ಲರೂ ಹೇಳ್ತಾರೆ ಆದರೆ ಸಂಪಾದನೆ ಮಾಡೋದು ಯಾರೂ ಬಿಡಲ್ಲ ಬಿಡೋಲ್ಲ ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಸಂಪಾದಿಸಬಾರ್ದು ಅಂತ ಶಾಸ್ತ್ರ ಯಾವತ್ತೂ ಕೂಡ ಅಂತ ಯಾರಿಗೂ ಹೇಳಲ್ಲ ಆದರೆ ಲಿಮಿಟೇ ಲಿಮಿಟ್ ಇರಬೇಕು ಅಂತ ಹೇಳ್ತಾನೆ ಸೊ ಇಲ್ಲಿ ಮತ್ತೆ ಬರೋಣ ಶಾಸ್ತ್ರಕ್ಕೆ ಸೊ ಯುದ್ಧ ಪ್ರಾರಂಭವಾಗುವ ಮುಂಚಿತವಾಗಿಯೇ ಆ ದುರ್ಯೋಧನ ಭರವಸೆಯನ್ನು ಕಳೆದುಕೊಂಡು ವಿಷಾದದಿಂದ ಮಾತನಾಡುತ್ತಿರುವಂಥ ದುರ್ಯೋಧನನಲ್ಲಿ ಭರವಸೆಯನ್ನು ತುಂಬಬೇಕು ಆತನಿಗೆ ಆತ್ಮವಿಶ್ವಾಸವನ್ನು ತುಂಬುವುದಕ್ಕೆ ಭೀಷ್ಮಾಚಾರ್ಯ ಏನು ಮಾಡ್ತಾರೆ ಸಿಂಹನಾದವನ್ನು ತಗೊಂಡು ಹಿಡಿದು ತನ್ನ ಕರ್ತವ್ಯಕ್ಕೆ ತಕ್ಕಂತೆ ಶಕ್ ಶಂಕವನ್ನು ಊದ್ತಾನೆ ಏಕೆಂದರೆ ದುರ್ಯೋಧನ ಮಾತಾಡ್ತಾನೆ ಈ ಮುದುಕನ ಕಾಪಾಡ್ರಪ್ಪ ಆಗಿತ್ತು ಏನು ಯುದ್ಧ ಮಾಡೋದಿಲ್ಲ ಏನೂ ಇಲ್ಲ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ತುಂಬ ನೋವಾಗುತ್ತೆ ಭೀಷ್ಮನಿಗೆ ಸೊ ಭೀಷ್ಮಾಚಾರ್ಯರ ಕರ್ತವ್ಯ ಏನು ಈ ದುರ್ಯೋಧನನಲ್ಲಿ ಉತ್ಸಾಹ ತುಂಬಬೇಕು ನಾನು ನಿನ್ನ ಪರವಾಗಿ ಯುದ್ಧ ಮಾಡ್ತೇನೆ ನಿನ್ನ ಗೆಲ್ಲಬೇಕು ಅಂತ ನಾನು ಪ್ರಯತ್ನ ಮಾಡ್ತೇನೆ ಅಂತ ಒಂದು ಸೂಚನೆಯನ್ನು ಕೊಡಬೇಕು ಅದಕ್ಕಾಗಿ ಸೊ ಏನು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ನಾನು ರೆಡಿ ಇದ್ದೇನೆ ನೀನು ಅಂದುಕೊಂಡಂಗೆ ನಾನಲ್ಲ ಅಂತಂಬೋದು ಏನು ಮಾಡ್ತೀರಿ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅನ್ನಲಿಕ್ಕೆ ಅರ್ಥ ಏನಂತಂದರೆ ಶಂಕವನ್ನು ಊದ್ತಿದ್ರು ಶಂಕನಾದವನ್ನು ಮಾಡ್ತಿದ್ರು ಅಂದರೆ ನಾನು ರೆಡಿ ಇದ್ದೀನಿ ಅಂತ ಅರ್ಥ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ತಪ್ಪದೇ ಮನೆಯಲ್ಲಿ ಮೂಲೆ ಮೂಲೆಯಿಂದ ಅಷ್ಟ ದಿಕ್ಕುಗಳಿಗೂ ಕೇಳುವಂತೆ ಶಂಕನಾದ ಮಾಡ್ತಿದ್ರು ಆಮೇಲೆ ಗಂಟೆ ಹೊಡ್ತಿದ್ರು ಆಮೇಲೆ ಜಾಗಂಟೆ ಹೊಡ್ತಿದ್ರು ಈಗ ವಿಷ್ಣು ಸಹಸ್ರನಾಮ ಒಂದು ಎಂ ಪಿ ತ್ರಿಪುಲೆಯಲ್ಲಿ ಹಾಕಿ ಸುಮ್ಮನೆ ಹಾಕಿ ಕೂತ್ಬಿಡ್ತೀವಿ ನಾವು ಅಷ್ಟೇ ಈ ಥರ ಶಂಕನಾದ ಮಾಡೋದಕ್ಕೆ ಕಾರಣ ಏನು ಅಂತ ನೋಡಿದರೆ ಶಂಕ ನಾದದಲ್ಲಿರುವಂಥ ದುಷ್ಟಶಕ್ತಿಯ ಎದೆ ಒಡೆಯುವಂಥ ಸಾಮರ್ಥ್ಯ ಇರುತ್ತೆ ಶಂಕದ ನಾದ ಎಲ್ಲಿಯವರೆಗೂ ಕಿಳಿಸ್ತದೋ ಅಲ್ಲಿ ತನಕ ಯಾವ ದುಷ್ಟಶಕ್ತಿಗಳು ಸುಳಿಯುವುದಿಲ್ಲ ಮೃತ್ಯುವಿನ ತಾಂಡವವಾದಂಥ ರಣರಂಗದಲ್ಲಿ ಆಸುರಿ ಶಕ್ತಿಯ ಪ್ರಭಾವ ಇರಬಾರದು ಎನ್ನುವುದಕ್ಕಾಗಿ ಮತ್ತು ಯುದ್ಧಕ್ಕೆ ತಮ್ಮವರನ್ನು ಸಿದ್ಧಗೊಳಿಸ್ಬೇಕಲ್ಲ ನಾನು ರೆಡಿ ಇದ್ದೇನೆ ಈಗ ತಮ್ಮ ಹಿಂದೆ ಭಾಳ ಜನ ಹಿಂಬಾಲಕರು ಇರ್ತಾರೆ ನಾಯಕನಾದವನು ನಾನು ರೆಡಿ ಇದ್ದೇನೆ ಅಂತಂದರೆ ಅವ್ರಿಗೆ ಓ ನಮ್ಮ ನಾಯಕ ರೆಡಿ ಇದ್ದಾನೆ ನಾವಿನ್ನು ಯುದ್ಧಕ್ಕೆ ರೆಡಿ ಆಗಬೇಕು ಒಂದು ಸೂಚನೆ ತಮ್ಮವರನ್ನು ಸಿದ್ಧಗೊಳಿಸುವುದಕ್ಕೆ ಮತ್ತು ಶತ್ರುಗಳು ಕೂಡ ರೆಡಿಯಾಗಿದ್ದಾನೆ ಅಂತ ಹೇಳಬೇಕಲ್ಲ ಸೊ ಶತ್ರುಗಳಿಗೆ ತಾವು ಸಿದ್ಧ ಎನ್ನುವಂಥ ಸಂಕೇತ ಕೊಡೋದಕ್ಕೆ ಹಿಂದೆ ಯುದ್ಧರಂಗದಲ್ಲಿ ಶಂಕವನ್ನು ಬಾರಿಸ್ತಿದ್ದರು ಇಲ್ಲಿ ಭೀಷ್ಮಾಚಾರ್ಯರು ಶಂಕನಾದದಿಂದ ತಮ್ಮ ಸಿದ್ಧತೆಯ ಕೌರವ ಸೈನ್ಯಕ್ಕೂ ಹಾಗೂ ಪಾಂಡವ ಪಾಂಡವರ ಸೈನ್ಯಕ್ಕೂ ವ್ಯಕ್ತಪಡಿಸ್ತಾರೆ ಇದೇ ನಮಗೆ ಶ್ಲೋಕದಲ್ಲಿ ಬರುತ್ತೆ ಶ್ಲೋಕದಲ್ಲಿ ಯಾರ್ಯಾರು ಶಂಕವನ್ನು ಶಂಕನಾದವನ್ನು ಮಾಡಿದರು ಎಲ್ಲ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ ಬರುತ್ತೆ ಭೀಷ್ಮ ನಂತರ ಭೀಷ್ಮನ ನಂತರ ಕೌರವರ ಸೇನೆಯಲ್ಲಿ ಯಾರೂ ಕೂಡ ಈ ದುರ್ಯೋಧನ ಆಗಲಿ ಅವರ ತಮ್ಮಂದಿರಾಗಲಿ ಉಳಿದಂಥ ದ್ರೋಣಾಚಾರ್ಯರಾಗಲಿ ಕೃಪಾ ಇವರು ಯಾರೂ ಕೂಡ ಶಂಕನಾದವನ್ನು ಮಾಡುವುದಿಲ್ಲ ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಡೆಯುವಂಥ ಡಿಸಿಪ್ಲೈನ್ ಅಬ್ಸರ್ವ್ ಮಾಡಬೇಕು ತತಃಶಂಕಾಶ್ಚೈರ್ಯಶ್ಚ ಪಣವಾನ ಕೋಮುಖಾ ಸಹ ಹನ್ಯಂತ ಸಶಬ್ದ ಸುಮಲೋಭವತು ಅಂತ ನಮಗೆ ಶ್ಲೋಕದಲ್ಲಿ ಬರುತ್ತೆ ಅಂದರೆ ಪ್ರಧಾನ ಸೇನಾಧಿಪತಿಯಾದಂಥ ಭೀಷ್ಮಾಚಾರ್ಯರು ಶಂಕನಾದ ಮಾಡಿದ ನಂತರ ಕೌರವರ ಸೈನ್ಯದಿಂದ ಶಂಕಗಳು ನಗಾರಿ ಡೋಲು ಗೋಮುಖಗಳು ಒಮ್ಮೆಲೆ ಬಾರಿಸಲ್ಪಡ್ತಾರೆ ಆ ಥರ ಅದರಿಂದ ಒಂದು ಥರ ಡಿಸಿಪ್ಲಿನ್ ಇಲ್ಲ ಆ ಸದ್ದು ಹೇಗಿರ್ತದೆ ಅಂದರೆ ಒಂದು ಗದ್ದಲದಿಂದ ಇರ್ತದೆ ಈಗ ನಾವು ವಿನಾಯಕನ ಹಬ್ಬದ ದಿನ ಈ ಡಿ ಜೆ ಹಾಕಿಬಿಡ್ತಾರೆ ಮತ್ತು ಈ ಡೋಲೋ ಇದೆಲ್ಲ ಹೊಡಿತಾರೆ ಡ್ರಮ್ಸ್ ಹೊಡಿತಾರೆ ಅದಕ್ಕೆ ವ್ಯವಸ್ಥಿತವಾಗಿರಲ್ಲ ಏನೋ ಯಾರಿಗೆ ಬ ಹೊಡಿತಾನೇ ಇರ್ತಾರೆ ಅದು ಒಂಥರ ಏನೋ ಶಬ್ದ ಗದ್ದಲ ಇದ್ದಂಗೆ ಅದು ಒಂದು ಶಿಸ್ತು ಅಂತಂಬೋದಿಲ್ಲ ಇಲ್ಲಿ ದುರ್ಯೋಧನ ಆಗಲಿ ಆತನ ತಮ್ಮಂದಿರಾಗಲಿ ಶಂಕನಾದ ಮಾಡುವುದಿಲ್ಲ ಅಂಡರ್ಲೈನ್ ಮಾಡಿಕೊಳ್ಳಿ ಬದಲಾಗಿ ಸೇನಾಧಿಪತಿಯಿಂದ ಶಂಕನಾದ ಆಯಿತು ಆದರೆ ಹಿಂದೆ ಸೈನ್ಯದ ಮುಖಂಡರಿಂದ ಮತ್ತು ಸೈನಿಕರಿಂದ ಶಂಕನಾದ ಆಯಿತು ಈ ರೀತಿ ವ್ಯವಸ್ಥಿತಿ ರೀತಿಯಲ್ಲಿ ಅಲ್ಲದೆ ಒಂದು ನಾದ ಗದ್ದಲದಂತೆ ಆಯಿತು ಅಂತ ಹೇಳ್ತಾರೆ ಇಲ್ಲಿ ದುರ್ಯೋಧನ ತನ್ನಲ್ಲಿರುವಂಥ ಶಕ್ತಿಯನ್ನು ವ್ಯವಸ್ಥಿತವಾಗಿ ರೂಪಿಸಲಿಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ನಮ್ಮಲ್ಲಿ ಎಷ್ಟೇ ರಿಸೋರ್ಸಸ್ ಇರಲಿ ಎಲ್ಲಿ ತನಕ ನಮಗೆ ಆ ಸಾಧನವನ್ನು ನಿಯಮಬದ್ಧವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಬರುವುದಿಲ್ಲವೋ ಅಲ್ಲಿ ತನಕ ಆ ಸಾಧನ ಇದ್ದು ವ್ಯರ್ಥ ಸಾಧನವನ್ನು ಕೈಯಲ್ಲಿಟ್ಟುಕೊಂಡು ಅಧಿಕಾರದ ಆಸೆಯಿಂದ ಮನಸ್ಥಿತಿ ಕಳೆದುಕೊಳ್ಳುವಂಥ ನಾಯಕ ಯಾರಿದ್ದಾರೆ ಅವನು ಎಂದೂ ಕೂಡ ಯಶಸ್ಸನ್ನು ಸಾಧಿಸುವುದಿಲ್ಲ ಅಂತ ಹೇಳ್ತಾರೆ ಸೊ ಇದು ಕೌರವರ ಯುದ್ಧ ಸೈನ್ಯವನ್ನು ನಾವು ನೋಡಬೇಕಾದ ಸೊ ಒಂದು ವ್ಯವಸ್ಥಿತವಾಗಿ ಯಾವುದು ಆಗಿಲ್ಲ ನಿಜವಾಗಿ ಹೇಳಬೇಕಾದ್ರೆ ದುರ್ಯೋಧನ ಭೀಷ್ಮ ಹತ್ರ ಹೋಗಿ ವಯಸ್ಸಿನಲ್ಲಿ ದೊಡ್ಡವರಾದ ಕಣ ನಮಸ್ಕಾರ ಮಾಡಿ ತಾತ ಸೊ ನಮ್ಮ ಪ್ಲ್ಯಾನ್ ಏನು ನಾವು ಯಾವ ವ್ಯೂಹವನ್ನು ತಗೊಳ್ಬೇಕು ಹೇಗೆ ಹೊಡಿಬೇಕು ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಸೈನ್ಯಾಧಿಪತಿ ಮೇನ್ ಹತ್ರನೇ ಅಲ್ವಾ ಡಿಸ್ಕಸ್ ಮಾಡಿ ನಂತರ ನಾವೆಲ್ಲ ಸಿದ್ಧರಾಗಿದ್ದೇವೆ ಅಂತ ಶಂಕವನ್ನು ಊದಬೇಕು ಊದಿದರೆ ಏನಾಗುತ್ತೆ ಹಿಂದೆ ಹಿಂಬಾಲಕರು ಇರ್ತಾರಲ್ವ ಅವರಿಗೆಲ್ಲ ಓ ನಮ್ಮ ನಾಯಕ ಸಿದ್ಧನಾಗಿದ್ದಾನೆ ಈಗ ದುರ್ಯೋಧನ ಹಿಂದೆ ಸ್ವಲ್ಪ ಜನ ಇರ್ತಾರೆ ದುಶ್ಯಾಸನ ಹಿಂದೆ ಸ್ವಲ್ಪ ಜನ ಒಬ್ಬೊಬ್ರಿಗೂ ಒಬ್ಬೊಬ್ಬ ನಾಯಕ ಇರ್ತಾರೆ ಅವರು ಈ ಶಂಕನಾದವನ್ನು ಮಾಡೋದರಿಂದ ತಮ್ಮ ಹಿಂದಿರೋವರಿಗೆ ಸ್ವಲ್ಪ ಧೈರ್ಯವನ್ನು ತುಂಬೋದು ಇದು ಆ್ಯಕ್ಚುಲಿ ಮಾಡಬೇಕು ಯುದ್ಧತಂತ್ರವನ್ನು ರೂಪಿಸಬೇಕು ಅದನ್ನೆಲ್ಲ ರೂಪಿಸೋದು ಬಿಟ್ಟು ದ್ರೋಣಾಚಾರ್ಯತ್ರಿ ಹೋಗಿ ದ್ರೋಣಾಚಾರ್ಯರು ಅವರು ಒಂದು ಸೈನ್ಯಾಧಿಪತಿಯಿಂದ ಫಾಲೋ ಆಗಬೇಕಾದವ್ರೆ ಅವ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅವ್ರ ಹತ್ರ ಹೋಗಿ ನೀವು ಪಾಂಡವರಾಚಾರ್ಯರು ಏನೋ ಒಂದು ದಾಕ್ಷಿಣ್ಯಕ್ಕೋಸ್ಕರ ನಮ್ಮ ಕಡೆ ಬಂದಿದ್ದೀರಿ ಸೊ ಇವರೆಲ್ಲ ಹಿಂದೆ ಇದ್ದವ್ರು ನನಗೋಸ್ಕರ ಯುದ್ಧ ಮಾಡ್ತಾರೆ ಅಂತಿದ್ದೀರಾ ಆ ಸಲ ಏನೂ ಇಲ್ಲ ಭೀಷ್ಮಾಚಾರ್ಯರೇ ಅವ್ರಿಗೆ ಜಯ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಇವರು ನನಗೆ ಕಪ್ಪ ಯುದ್ಧ ಮಾಡೋದಿಲ್ಲ ಈ ಥರ ಮಾತಾಡಿದರೆ ಇರೋ ಉತ್ಸಾಹ ಕೂಡ ಹೊಟ್ಟು ಸೊ ಎಷ್ಟೋ ಸಲ ಸಂದರ್ಭದಲ್ಲಿ ನಮ್ಮಲ್ಲಿ ಆಗುವಂಥದ್ದು ಇದೆ ಸೊ ಇದು ಒಂದು ಕಡೆ ಇನ್ನು ಪಾಂಡವರ ಸೈನ್ಯಕ್ಕೆ ಬರೋಣ ಇದೆಲ್ಲ ಯಾರು ಹೇಳ್ತಿದ್ದಾರೆ ಸಂಜಯ ಅಲ್ಲಿ ಏನು ನಡೀತಾ ಇದೆ ಅಂತಂಬೋದು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸೊ ನಿನ್ನ ಸೈನ್ಯ ಹೇಗಿತ್ತಪ್ಪ ಇನ್ನು ಪಾಂಡವರ ಸೈನ್ಯ ಬಗ್ಗೆ ಹೇಳ್ತೀನಿ ಕೇಳು ಕೌರವರ ಸೇನೆ ಶಂಕನಗಾರಿ ಗದ್ದಲದ ನಂತರ ವರ್ಣನೆ ಮಾಡ್ತಾರೆ ನಾಲ್ಕು ಬಿಳಿ ಕುದುರೆಗಳಿಂದ ಕಟ್ಟಿದ ಅಲ್ಲಿ ಇರುವಂಥ ರಥಗಳಲ್ಲಿ ಅತಿ ದೊಡ್ಡ ರಥದಲ್ಲಿ ಕುಳಿತು ಶ್ರೀಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ಶಂಕನಾದವನ್ನು ಮಾಡ್ತಾರೆ ಮೊದಲು ಶ್ರೀಕೃಷ್ಣ ನಂತರ ಅರ್ಜುನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಬ್ಸರ್ವ್ ಮಾಡಿ ಯಾರ್ಯಾರು ಯಾವ ಶಂಕವನ್ನು ಓದಿದ್ರು ಇಲ್ಲಿ ಉಲ್ಲೇಖನ ಯಾಕೆ ಅಂತಂದರೆ ಡಿಸಿಪ್ಲೈನ್ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಮೊದಲು ಕೃಷ್ಣ ಶಂಕನಾದವ ಯಾಕೆಂದರೆ ಈ ಯಾವಾಗಾದರೂ ಭೀಷ್ಮಾಚಾರ ನಾನು ಸಿದ್ಧನಾಗಿದ್ದೇನೆ ಅಂತ ಇವರು ರೆಡಿ ಹೇಳ್ತಾರೋ ಆ ಕಡೆಯಿಂದ ಪ್ರತ್ಯುತ್ತರ ಬರಬೇಕಲ್ಲ ಯುದ್ಧಕ್ಕೆ ಸಿದ್ಧ ಆಗದೆ ಯುದ್ಧ ನಡೆಯೋದಿಲ್ಲ ಪಾಂಡವರು ಕೂಡ ನಾವು ಸಿದ್ಧನಾಗಿದ್ದೇವೆ ಅಂತ ಹೇಳೋದಿದ್ದರೆ ಯುದ್ಧ ನಡೆಯಲ್ಲ ಪಾಂಡವರಲ್ಲಿ ಮೊದಲು ಏನು ಮಾಡ್ತಾನೆ ಕೃಷ್ಣ ನಾವು ಸಿದ್ಧವಾಗಿದ್ದೇವೆ ಅಂತ ಮೊದಲು ಕೃಷ್ಣ ಶಂಕನಾದವನ್ನು ಮಾಡ್ತಾರೆ ಅದನ್ನು ವರ್ಣನೆ ಕೂಡ ಮಾಡ್ತಾರೆ ಯಾವ ಶಂಕನಾದ ಹೆಸರುಗಳನ್ನು ಕೂಡ ವರ್ಣನೆ ಮಾಡ್ತಾರೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ರುಕೋದರ ಪಾಂಡವರ ಕದೆ ಕಡೆ ಮೊತ್ತ ಮೊದಲಾಗಿ ಶ್ರೀಕೃಷ್ಣ ತನ್ನ ಶಂಕನಾದವನ್ನು ಮೊಳಗಿಸ್ತಾನೆ ಶ್ರೀಕೃಷ್ಣನ ಶಂಕದ ಹೆಸರು ಕೂಡ ಹೇಳ್ತಾರೆ ಅಂದರೆ ಎಷ್ಟು ಪರ್ಟಿಕ್ಯುಲರಾಗಿ ಹೇಳ್ತಾರೆ ಪಾಂಚಜನ್ಯ ಈ ಪಾಂಚಜನ್ಯ ಎನ್ನುವಂಥ ಶಂಕದ ಹಿಂದೆ ಒಂದು ಕತೆ ಕೂಡ ಇದೆ ಶ್ರೀಕೃಷ್ಣ ಸಾಂದೀಪನಿ ಮಹರ್ಷಿ ಹತ್ರ ವಿದ್ಯಾಭ್ಯಾಸವನ್ನು ಮಾಡುವ ಕಾಲಕ್ಕೆ ಆ ಆಶ್ರಮದಲ್ಲಿ ಏನು ವಿದ್ಯಾಭ್ಯಾಸ ಮುಗಿದ ನಂತರ ಏನು ಮಾಡಬೇಕು ಏನೋ ಗುರುಸ್ ಗುರುದಕ್ಷಿಣೆ ಅಂತ ಕೊಡುವಂಥ ಒಂದು ಪದ್ಧತಿ ಇತ್ತು ಇಲ್ಲಿ ಕೃಷ್ಣ ತನ್ನ ಗುರುವಿಗೆ ಕೊಟ್ಟಂಥ ಗುರುದಕ್ಷಿಣೆ ಬಹಳ ವಿಶಿಷ್ಟವಾದ್ದು ಸಾಂದೀಪನಿ ಮಗ ಒಬ್ಬ ಪಾಂಚಜನ ಅನ್ನಂಬುವಂಥ ರಾಕ್ಷಸ ಕೊಂದುಬಿಡ್ತಾನೆ ಆವಾಗ ಕೃಷ್ಣ ಹೋಗಿ ಆ ಪಾಂಚಜನ ಎಂಬ ರಾಕ್ಷಸನನ್ನು ಕೊಂದು ತನ್ನ ಗುರುವಿನ ಮಗನನ್ನು ತಂದುಕೊಡ್ತಾನೆ ಸೊ ಆ ಪಾಂಚಜನ ಎನ್ನುವಂಥ ಅಸುರ ಇದ್ದಂಥ ಅವನು ಒಂದು ಶಂಕದಲ್ಲಿ ಸೇರಿಕೊಂಡಿರ್ತಾನೆ ಅದೇ ಪಾಂಚಜನ್ಯ ಅವನನ್ನು ಕೊಂದು ಆ ಪಾಂಚಜನ್ಯವನ್ನು ತೊಗೊಂಡಿರ್ತಾನೆ ಸೊ ಅದೇ ಅಸುರರ ಸಂಹಾರಕ ಹಾಗೂ ಜ್ಞಾನಾನಂದದ ಸಂಕೇತ ಅಂತ ಹೇಳ್ತಾರೆ ಸೊ ಇದು ಫಸ್ಟು ಕೃಷ್ಣ ಬಾರಿಸ್ತಾನೆ ಕೃಷ್ಣ ಶಂಕನಾದ ನಂತರ ಸಿಸ್ಟಮ್ಯಾಟಿಕ್ಕಾಗಿ ನೆಕ್ಸ್ಟ್ ಅರ್ಜುನ ದೇವದತ್ತ ಅನ್ನುವಂಥ ಶಂಕವನ್ನು ಓದ್ತಾನೆ ಅಷ್ಟ್ ಅದಕ್ಕೂ ಒಂದು ಹೆಸ್ಟ್ರಿ ಇದೆ ವಾನಪ್ರಸ್ಥ ಕಾಲದಲ್ಲಿ ಹಸುರರ ವಿರುದ್ಧ ಹೋರಾಡೋದಕ್ಕಾಗಿ ಅರ್ಜುನ ಇಂದ್ರನಿಗೆ ಸ್ವಲ್ಪ ಸಹಾಯ ಮಾಡ್ತಾನೆ ಆ ಇಂದ್ರ ಏನು ಮಾಡ್ತಾನೆ ವಿಶಿಷ್ಟವಾದಂಥ ಒಂದು ಕಿರೀಟ ಮತ್ತು ದೇವದತ್ತ ಎನ್ನುವಂಥ ಶಂಕವನ್ನು ಉಡುಗೋರಿಯಾಗಿ ಕೊಡ್ತಾನೆ ಆ ಶಂಕ ನಿಗ್ರಹ ಸಂಕೇತ ಅಂತ ಹೇಳ್ತಾರೆ ಸೊ ದೇವದತ್ತ ಎನ್ನುವಂಥ ಶಂಕವನ್ನು ಊದ್ತಾನೆ ಈ ಅರ್ಜುನ ನಂತರ ಭೀಮ ಪೌಂಡ್ರಾಯ್ ಎನ್ನುವಂಥ ಮಹಾಶಂಕವನ್ನು ಊದ್ತಾನೆ ಆತನ ನಂತರ ಧರ್ಮರಾಜ ವಿಜಯ ಅನ್ನುವಂಥ ಒಂದು ಹೆಸರಿರುವಂಥ ಶಂಕವನ್ನು ಊದ್ತಾನೆ ನಕುಲ ಸುಘೋಷ ಅನ್ನುವಂಥ ಶಂಕ ಮತ್ತು ಸಹದೇವ ಮಣಿಪುಷ್ಪಕ ಅಂತ ಶಂಕವನ್ನು ಊದ್ತಾನೆ ಅಂದರೆ ಪ್ರತಿಯೊಂದು ಹೆಸರು ಕೂಡ ಹೇಳಿದ್ದಾರೆ ಅಂತಂದರೆ ಅವ್ರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಒಬ್ಬರ ನಂತರ ಒಬ್ಬರು ಸಿದ್ಧರಾಗಿದ್ದೇವೆ ಅಂತ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸಿಸ್ಟಮ್ಯಾಟಿಕ್ಕಾಗಿ ಅಂದರೆ ಪಾಂಡವರ ಸೈನ್ಯದಲ್ಲಿ ಜನರು ಕಡಿಮೆ ಇದ್ದರೂ ಕೂಡ ದುರ್ಯೋಧನ ಕಡೆ ಇರುವಂಥ ವೀರಾದಿ ವೀರರಿಗಿಂದರೂ ದೊಡ್ಡ ವೀರಾದಿ ವೀರರು ಏನೂ ಅಲ್ಲ ಒಬ್ಬ ಭೀಷ್ ಒಬ್ಬ ಭೀಮ ಒಬ್ಬ ಅರ್ಜುನ ಬಿಟ್ಟರೆ ಯಾರು ಅಲ್ಲಿ ಅಂಥ ದೊಡ್ಡ ಬಲವು ಉಳ್ಳವರು ಯಾರೂ ಇಲ್ಲ ಇವ್ರ ಕಡೆನೇ ಜಾಸ್ತಿ ಇದ್ದರು ಆದರೂ ಸಿಸ್ಟಮ್ಯಾಟಿಕ್ ಆಗಿ ಆಗೋದ್ರಿಂದ ನಮ್ಮ ಅವರು ಉತ್ಸಾಹ ಬರುತ್ತೆ ಅವರಲ್ಲಿ ಮಹಾಭಾರತದಲ್ಲಿ ಬೇರೆ ಯಾವ ರಾಜರ ಶಂಕ ಹೆಸರಿನಲ್ಲಿ ಬಗ್ಗೆ ಇಲ್ಲಿಯೂ ಉಲ್ಲೇಖ ಇಲ್ಲ ಪಾಂಡವರ ಐದು ಶಂಕಗಳ ಹೆಸರನ್ನು ಮಾತ್ರವೇ ಭಗವದ್ಗೀತೆಯಲ್ಲಿ ನಾವು ಕಾಣಬಹುದು ಪ್ರಾಯ ಇದು ನಮಗೆ ನಿತ್ಯ ಸ್ಮರಣೆ ಆಗಬೇಕು ಅಂತ ಏನಾದರೂ ಮಾಡಿರ್ಬೋದು ಮತ್ತು ತದನಂತರ ಹಿರಿಯ ಬಿಲ್ಲು ರಾಜಾದಂಥ ಕಾಶಿ ರಾಜ ಮತ್ತು ಶಿಖಂಡಿ ದುಷ್ಟಧ್ಯ ಮತ್ತು ವಿರಾಟ ಇವರೆಲ್ಲ ಕೂಡ ಶಂಕನಾದವನ್ನು ಮಾಡ್ತಾರೆ ಇಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಪಾಂಡವರ ಕಡೆ ಇದ್ದಂಥ ಶಿಸ್ತು ಡಿಸಿಪ್ಲಿನ್ ಅದು ಎದ್ದು ಕಾಣುತ್ತೆ ಕೌರವರ ಕಡೆಯಿಂದ ಒಂದು ಗದ್ದಲ ರೂಪದಲ್ಲಿ ಶಂಕನಗಾರಿಗಳ ಸದ್ದಿಗೆ ಪ್ರತಿಯಾಗಿ ಪಾಂಡವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಶಂಕನಾದ ಮಾಡ್ತಾರೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಶಿಸ್ತುಬದ್ಧವಾದಂಥ ಚಿಕ್ಕ ಸೇನೆ ಅಶಿಸ್ತಿನಿಂದ ಕೂಡಿದಂಥ ಮಹಾ ದೊಡ್ಡ ಸೇನೆಯ ಎದೆಯನ್ನು ಹೇಗೆ ನಡುಗಿಸಬಲ್ಲದು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು ಭಗವಂತನಿಗೆ ಸರ್ವಸಮರ್ಪಣೆ ಭಾವದಲ್ಲಿ ಯಾವುದೇ ಅಹಂಕಾರ ಇಲ್ಲದೆ ಭಗವಂತನ ಸಾರಥ್ಯದಲ್ಲಿ ಧರ್ಮಯುದ್ಧಕ್ಕೆ ಸಿದ್ಧವಾದಂಥ ಪಾಂಡವರ ಸೇನೆ ಮಾನಸಿಕವಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಹಂಕಾರದ ಅಮಲಿನಲ್ಲಿ ಅಧಿಕಾರದ ಆಸೆಯಿಂದ ಮಾನಸಿಕ ಸ್ಥೀಮಿತ ಕಳೆದುಕೊಂಡು ಭಗವಂತನ ವಿರುದ್ಧ ನಿಂತ ದುರ್ಯೋಧನ ನಾಯಕತ್ವದಲ್ಲಿ ಕೌರವರ ಸೇನೆ ಈಗಾಗಲೇ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದೆ ಹಾಗಾಗಿ ಧೈರ್ಯ ಅಂತಂಬುದು ಮಾನಸಿಕ ಧೈರ್ಯ ತುಂಬ ಮುಖ್ಯ ಇಲ್ಲಿ ನಂತರ ಇಲ್ಲಿ ಸಂಜೆಯ ಧೃತನಾಷ್ಟನ ಮಕ್ಕಳನ್ನು ಧಾರ್ತರಾಷ್ಟ್ರಾಣಾಂ ಅಂತ ಹೇಳ್ತಾನೆ ಶ್ಲೋಕ ಆ ಶ್ಲೋಕದಲ್ಲಿ ಬರುತ್ತೆ ಸುಘೋಷೋ ಧಾರ್ತರಾಷ್ಟ್ರಾಾಣಾಂ ಹೃದಯಾನೇ ವ್ಯಧಾರಯತ್ ನಭಸ್ತ್ಯ ಪೃಥಿವೀಂ ಚೈವ ತುಮುಲೋ ವ್ಯನನಾದಯನ್ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಧಾರ್ತರಾಷ್ಟ್ರಾಣಾಂ ಅಂತ ಅಂಬೋದು ಅದು ಸರ್ ನೇಮ್ ಅದು ನಿನ್ನ ಮಕ್ಕಳು ಅಂತ ನಾವು ಮನೆ ಹೆಸರುಗಳು ಇಟ್ಕೊಳ್ಳೋದಿಲ್ವಾ ಸರ್ ನೇಮು ಮಿಡಿಲ್ ನೇಮು ತಂದೆ ಹೆಸರು ಇಟ್ಕೊಳ್ತೀವ ಆ ರೀತಿ ಈ ಹಿಂದೆ ಏನು ಹೇಳಿರ್ತಾನೆ ನನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧ ಕುರುಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ ಈಗ ಅದೇ ವಾಯ್ಸಲ್ಲಿ ಸಂಜಯ್ ಹೇಳ್ತಾನೆ ನೋಡಪ್ಪ ನಿನ್ನ ಮಕ್ಕಳು ಮತ್ತು ಪಾಂಡವರು ಹಾಗೆ ಸಂಬೋಧನೆ ಮಾಡ್ತಾನೆ ಸಂಜಯ್ ಹೇಳ್ತಾನೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಮೋಳಗಿದಂಥ ಶಂಕನಾದ ನೆಲಮುಲಿಗಿಯನ್ನು ತುಂಬಿದೆ ಪಡಿನುಡಿದು ಅಬ್ಬರಿಸಿ ದಾರ್ತರಾಷ್ಟ್ರದಿಂದ ಹೆಸರಾದ ನಿನ್ನ ಮಕ್ಕಳ ಎದೆಯನ್ನು ಸೀಳಿದೆ ಅವರ ಒಂದು ಶಿಸ್ತುಬದ್ಧವಾದಂಥ ಒಂದು ಡಿಸಿಪ್ಲೈನ್ ಆಗಿ ಶಂಕ ಓದೋದ್ರಿಂದ ಅದರಿಂದನೇ ಇನ್ನಿಷ್ಟು ದೌರ್ಬಲ್ಯಕ್ಕೆ ಒಳಗಾಗಿದ್ದಾರೆ ನಿಮ್ಮ ನಿಮ್ಮ ಕಡೆ ನಿನ್ನ ಮಕ್ಕಳು ಅಂತ ಹೇಳ್ತಾರೆ ಈ ಹಿಂದೆ ಹೇಳಿದಂತೆ ಪಾಂಡವರ ಶಿಸ್ತುಬದ್ಧವಾದಂಥ ನಡೆ ಈಗಾಗಲೇ ಕೌರವರ ಎದೆಯನ್ನು ಬೀರಿಸಿತ್ತು ಯುದ್ಧ ಪ್ರಾರಂಭವಾಗುವ ಮೊದಲೇ ಪಾಂಡವರ ಕೌರವರನ್ನ ಮಾನಸಿಕವಾಗಿ ಸೋಲಿಸಿದ್ದಾರೆ ಎನ್ನುವುದಕ್ಕೆ ಇದಕ್ಕೆ ಸಂಕೇತ ಮತ್ತು ಎರಡು ಕಡೆ ಶಂಕನಾದವಾದಾಗ ಇದ್ದ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ತನ್ನ ರಥದಲ್ಲಿ ಆಂಜನೇಯ ವಿಶೇಷವಾದಂಥ ಸನ್ನಿಧಾನವುಳ್ಳಂಥ ಅರ್ಜುನನ್ನು ಇಂದ್ರಿಯಗಳ ಒಡಗಿನಾದಂಥ ಶ್ರೀಕೃಷ್ಣನನ್ನು ಕುರಿತು ಮಾತಾಡ್ತಾನೆ ಏನು ಅರ್ಜುನ ತನ್ನ ಧ್ವಜದಲ್ಲಿ ಆಂಜನೇಯನ ಸನ್ನಿಧಾನ ಇದೆ ಮತ್ತು ಎರಡನೇದು ಕೈಯಲ್ಲಿ ಗಾಂಡೀವ ಇದೆ ಮತ್ತು ರಥಸಾರದೆ ಕೃಷ್ಣ ಜೊತೆಗೆ ಮಹಾಪರಾಕ್ರಮಿಯಾದಂಥ ಭೀಮಸೇನ ಏಕೆಂತಂದರೆ ರಥದ ಮೇಲೆ ಕೂತು ರ ನಿಂತು ಅರ್ಜುನ ಯುದ್ಧ ಮಾಡ್ತಾನೆ ರಥವನ್ನು ಯಾವ ಡೈರೆಕ್ಷನ್ ತೊಗೊಂಡು ಹೋಗಬೇಕು ಅಂತ ಕೃಷ್ಣ ನೋಡಿಕೊಳ್ತಾನೆ ಯಾರಾದರೂ ಕಾಲಾಳುಗಳು ಬಂದು ರಥವನ್ನು ಏನಾದರೂ ಕುದುರೆಗಳನ್ನು ಕೊಲ್ಲೋದು ರಥವನ್ನು ಏನಾದರೂ ಡ್ಯಾಮೇಜ್ ಮಾಡೋದು ಮಾಡಿದ್ರೆ ಏನು ಮಾಡಬೇಕು ಅದಕ್ಕೆ ಈ ಅರ್ಜುನನ ಕೃಷ್ಣ ಕೂತಿರುವಂಥ ರಥವನ್ನು ಸಂರಕ್ಷಣೆ ಮಾಡ್ತಾ ಸುತ್ತಲೂ ಭೀಮಸೇನ ಇಡ್ತಾನೆ ಸೊ ಇದು ಅವರ್ ಸಿಸ್ಟಮ್ ಸೊ ಇಲ್ಲೇನಿದೆ ತುಂಬ ಬಲಿಷ್ಠವಾದಂಥ ಒಂದು ಸಿಸ್ಟಮ್ ಅದು ಇಲ್ಲಿ ಈ ಇರೋದರಿಂದ ಅರ್ಜುನನಲ್ಲಿ ಪ್ರಾರಂಭದಲ್ಲಿ ಅಹಂಕಾರ ತುಂಬುತ್ತದೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿದರೆ ದುರ್ಯೋಧನನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅರ್ಜುನನಿಗೆ ಓವರ್ ಕಾನ್ಫಿಡೆನ್ಸ್ ಆಯಿತು ಒಂಥರ ಅಹಂಕಾರ ಆಯಿತು ಯಾಕೆ ಸೊ ನನ್ನ ಧ್ವಜದ ಮೇಲೆ ಆಂಜನೇಯನ ಸನ್ನಿಧಾನ ಇದೆ ಅಂದರೆ ಅಷ್ಟು ಶಕ್ತಿ ಇದೆ ಕೈಯಲ್ಲಿ ಗಾಂಡೀವ ಇದೆ ಗಾಂಡೀವದಿಂದ ಹಸನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಅದಂತ ತುಂಬ ಪವರ್ಫುಲ್ ಅದು ಮತ್ತು ರಥಸಾರದೆ ಕೃಷ್ಣ ಇದ್ದಾನೆ ಸೊ ಜೊತೆಗೆ ಮಹಾಪರಾಕ್ರಮಿಯಾದ ಭೀಮಸೇನ ಇದೆ ಇಷ್ಟು ಪವರ್ ಇದೆ ನನ್ನನ್ನು ಯಾರು ಸೋಲ್ಸೋರು ಯಾರಿದ್ದಾರೆ ಅಂತಂಬ ಒಂದು ಅಹಂಕಾರ ಆವಾಗ ಆ ಅಹಂಕಾರದಿಂದ ಅರ್ಜುನ ಮಾತಾಡ್ತಾನೆ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪೆಯ ಮೇಚುತ ಅಂತ ಹೇಳ್ತಾನೆ ಈ ಶ್ಲೋಕವನ್ನು ನಾವು ಸೂಕ್ಷ್ಮವಾಗಿ ನೋಡಬೇಕು ಸೂಕ್ಷ್ಮವಾಗಿ ನೋಡಿದರೆ ಅರ್ಜುನ ಅಹಂಕಾರದ ಧ್ವನಿ ಗಮನಿಸಬೇಕು ಮೇ ಅಂತಂದರೆ ಅರ್ಥ ಎಂತ ನನ್ನ ರಥವನ್ನು ಅಂತ ಅರ್ಥ ಅರ್ಜುನನ ರಥದ ಸಾರಥ್ಯವನ್ನು ಸ್ವಯಂ ಶ್ರೀಕೃಷ್ಣ ವಹಿಸಿದ್ರೂ ಕೂಡ ಕೃಷ್ಣ ಡ್ರೈವರ್ ಅಲ್ಲ ಗೆಳೆಯ ಅಂತ ಆತನ ಡ್ರೈವರ್ ಥರ ಟ್ರೀಟ್ ಮಾಡಬಾರ್ದು ಇಲ್ಲಿ ಅಹಂಕಾರದಿಂದ ಅಹಂಕಾರದಲ್ಲಿ ಆತ ಕೃಷ್ಣನನ್ನು ಸಾಮಾನ್ಯ ಸಾರಥಿ ಅಂತ ಮಾತಾಡ್ತಾನೆ ಏನು ಹೇಳ್ತಾನೆ ನನ್ನ ರಥವನ್ನು ಎರಡು ಸೇನ್ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಆಜ್ಞೆ ಮಾಡುವಂಥ ಧ್ವನಿಯಲ್ಲಿ ಹೇಳಿದ್ದಿ ಮಾತು ಅದೇ ನಾವು ಸ್ವಲ್ಪ ರಿತಮಿಕ್ಕಾಗಿ ಹೇಳಿದಾಗ ನಮಗೆ ಆ ಭಾವನೆ ಬರಲ್ಲ ಕೃಷ್ಣ ಎರಡು ಸೇನೆಗಳ ಮಧ್ಯ ನನ್ನ ರಥವನ್ನು ನಿಲ್ಲಿಸಪ್ಪ ಇದರಲ್ಲಿ ಏನು ತಪ್ಪಿದೆ ತುಂಬ ಇದೆ ಏ ಕೃಷ್ಣ ಎರಡು ಸೇನೆಗಳ ಮಧ್ಯೆ ನನ್ನ ರಥವನ್ನು ತಗೊಂಡು ಹೋಗು ಇದು ಹೇಗಿದೆ ಸೊ ಇಲ್ಲಿ ಅಹಂಕಾರವನ್ನು ತುಂಬಿದಂತಹ ಅಲ್ಲಿ ಹೇಳ್ತಾರೆ ಅಹಂಕಾರ ತುಂಬಿದಾಗಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನನ್ನ ರಥವನ್ನು ನಮ್ಮ ರಥವನ್ನು ಅಂತ ಹೇಳಬೇಕು ಯಾಕಂದರೆ ಕೃಷ್ಣ ಗೆಳೆಯ ಅವನು ಡ್ರೈವರಲ್ಲ ನಮ್ಮ ರಥವನ್ನು ಅಂತ ಹೇಳಿದರೆ ಸರಿ ಹೋಗ್ತಿತ್ತು ಆದರೆ ನನ್ನ ರಥವನ್ನು ಅಂತ ಹೇಳ್ತಾರೆ ಅಂದರೆ ನಾವು ಕೃಷ್ಣ ಓನಿ ಡ್ರೈವರ್ ಅಂತ ಅರ್ಥ ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಇಲ್ಲಿ ಅಹಂಕಾರ ಎಂತಹ ಮಹಾತ್ಮರನ್ನು ಬಿಟ್ಟಿಲ್ಲ ಒಮ್ಮೆ ನಾವು ಕೈಯಲ್ಲಿ ಬಲ ಇದೆ ಅಂತ ತಿಳಿದಾಗ ನಾವು ಎಲ್ಲವನ್ನೂ ಮರೆತು ಅಹಂಕಾರಕ್ಕೆ ದಾಸರಾಗ್ತೇವೆ ಇದನ್ನೇ ವಿದುರು ಕೂಡ ಹೇಳುತ್ತಾನೆ ಸಪ್ತವ್ಯಸನಗಳಲ್ಲಿ ಇದೊಂದು ವ್ಯಸನ ನಮಗೆ ಏನು ದುಡ್ಡು ಹಣ ಅಧಿಕಾರ ಏನೂ ಇಲ್ಲ ಅಂದ್ಕೊಳ್ಳಿ ಯಾರ ಹತ್ರನ ಹೋಗಿ ಏನೋ ಹೇಳಬೇಕು ಏನಪ್ಪ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಇನ್ನು ಸ್ವಲ್ಪ ಈ ಸಹಾಯ ಮಾಡಪ್ಪ ಸ್ವಲ್ಪ ಬಂದು ಇದೀಗ ಕೆಲಸ ಮಾಡಿಕೊಡಪ್ಪ ಅಂತೀನಿ ಅದೇ ಅಧಿಕಾರ ಹಣ ಎಲ್ಲ ಇದೆ ಏಯ್ ಬರ ಇಲ್ಲೇ ಈ ಕೆಲಸ ಸ್ವಲ್ಪ ಮಾಡಿಕೊಡು ಅಂತ ಹೇಳ್ತೆ ಸ್ವರ ಮಾರೋಗ್ತದೆ ಅಂದರೆ ಬಲ ಇದ್ದಾಗ ಆ ಒಂದು ರೀತಿ ಬಲ ಇಲ್ಲದೇ ಇದ್ದಾಗ ಇನ್ನೊಂದು ರೀತಿ ಇಲ್ಲಿ ಆ ಅಹಂಕಾರದಿಂದ ಮಾತಾಡ್ತಾರೆ ಈ ಅಹಂಕಾರ ನಮ್ಮನ್ನು ಅಧೋಗತಿಗೆ ತಳ್ಳುತ್ತೆ ಅರ್ಜುನ ಮಹಾಜ್ಞಾನಿ ಮತ್ತು ಶ್ರೀಕೃಷ್ಣನ ಭಕ್ತ ತನ್ನ ಭಕ್ತ ಅಹಂಕಾರಗೊಳಪಟ್ಟಾಗ ಶ್ರೀಕೃಷ್ಣ ಯಾವ ರೀತಿ ಪ್ರತಿಕ್ರಿಯ ಕ್ರಿಯೆ ತೋರ್ತಾನೆ ಎನ್ನುವುದನ್ನು ನಾವು ಇಲ್ಲಿ ನೋಡ್ಬೋದು ಮಹಾಭಾರತದ ಯುದ್ಧ ಇತಿಹಾಸದಲ್ಲೇ ದಾಖಲೆಯಾದಂಥ ಮೊದಲ ಜಾಗತಿಕ ಯುದ್ಧ ಇಂಥ ಯುದ್ಧದಲ್ಲಿ ನಿಂತ ಅರ್ಜುನ ಅಹಂಕಾರದಿಂದ ಮಾತನಾಡ್ತಿದ್ದಾನೆ ಆತ ಶ್ರೀಕೃಷ್ಣದಲ್ಲಿ ಇಲ್ಲಿ ನೆರ ಹೇಳ್ತಾನೆ ಇಲ್ಲಿ ನೆರದ ಇವರ ಕಡೆ ನಾನೊಮ್ಮೆ ಕಣ್ಣು ಹಾಯಿಸಬೇಕು ನಾನು ನೋಡಬೇಕು ನನ್ನ ವಿರುದ್ಧ ಯುದ್ಧ ಮಾಡಲು ಬಂದವರು ಯಾರು ಅದೇ ರೀತಿ ನನ್ನ ಕಡೆ ನನಗೆ ಸಪೋರ್ಟ್ ಆಗಿ ನನ್ನ ಸಹ ಯುದ್ಧ ಮಾಡಲು ಬಂದವರು ಯಾರು ನಾನೊಮ್ಮೆ ನೋಡಬೇಕು ಎರಡು ಸೈನ್ಯದಲ್ಲಿ ಮಧ್ಯೆ ನಿಲ್ಲಿಸು ನನಗೆ ಸಪೋರ್ಟ್ ಯಾರ್ಯಾರು ಬಂದಿದ್ದಾರೆ ನನ್ನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಯಾರ್ಯಾರು ಬಂದಿದ್ದಾರೆ ಇವ್ರನ್ನ ನಾನು ನೋಡಬೇಕು ಅಂತ ತುಂಬ ಓವರ್ ಕಾನ್ಫಿಡೆನ್ಸಿಂದ ಅಹಂಕಾರದಿಂದ ಮಾತನಾಡ್ತಾನೆ ಇಲ್ಲಿ ನಮ್ಮ ವಿರುದ್ಧ ಅಂತ ಹೇಳಿ ಹೇಳುತ್ತಿತ್ತು ನನ್ನ ವಿರುದ್ಧ ಅಲ್ಲಿ ಅಹಂಕಾರ ಇದ್ದು ಕಾಣುತ್ತೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಇದು ಅಹಂಕಾರ ಅರ್ಜುನನ ಅರ್ಜುನನಿಗೋಸ್ಕರ ಯಾರೂ ಬಂದಿಲ್ಲ ಅಲ್ಲಿ ಪಾಂಡವರ ಪರವಾಗಿ ಧರ್ಮದ ಪರವಾಗಿ ಬಹಳ ಜನ ಬಂದಿದ್ದಾರೆ ಗೋಸ್ಕರ ಯುದ್ಧ ಮಾಡಲಿಕ್ಕೆ ಯಾರೂ ರೆಡಿ ಇಲ್ಲ ಅಲ್ಲಿ ಆ ಕಾಲದಲ್ಲಿ ಇಲ್ಲಿ ಏನು ಹೇಳ್ತಾನೆ ನನ್ನೊಂದಿಗೆ ಯುದ್ಧ ಮಾಡಲು ಬಂದವರನ್ನು ನಾನೊಮ್ಮೆ ನೋಡಬೇಕು ಎನ್ನುವಂಥ ಅಹಂಕಾರ ಭರಿತವಾದಂಥ ಒಂದು ವ್ಯಂಗ್ಯ ಇದೆ ಓವರ್ ಕಾನ್ಫಿಡೆನ್ಸ್ ತಾನೊಬ್ಬ ಮಹಾವೀರ ತನ್ನೆದುರು ಎದುರು ನೆರೆದಂಥ ಈ ಸೇನೆ ನನಗೆ ಏನೂ ಅಲ್ಲ ಎನ್ನುವಂಥ ಸೊಕ್ಕಿನ ಮಾತಿದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಮತ್ತು ಇನ್ನೂ ಹೇಳ್ತಾನೆ ಯೋತ್ಸ್ಯಮಾನ ಅವೇಕ್ಷೆ ಅಹಂ ಏ ಯತಿ ಅತ್ರ ಸಮಾಗತಃ ಧಾರ್ತರಾಷ್ಟ್ರ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕಿತ್ಸವ ಈ ಮಾತನ್ನು ಕೂಡ ಹೇಳ್ತಾನೆ ಅಂದರೆ ಏನು ಬುದ್ಧಿಗೇಡಿಯಾದಂಥ ದುರ್ಯೋಧನನಿಗೆ ಜಯವಾಗಬೇಕು ಅಂತ ಬಯಸಿ ನಮಗೆ ತೊಂದರೆ ಕೊಡಲು ನನ್ನ ವಿರುದ್ಧ ನಿಂತವರೊಮ್ಮೆ ನಾನು ನೋಡಬೇಕು ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಆಜ್ಞಾರೂಪವಾಗಿ ಸ್ವರದಲ್ಲಿ ಹೇಳ್ತಾನೆ ಇಲ್ಲಿ ನನ್ನ ವಿರುದ್ಧ ನಿಂತವರನ್ನು ನಾನೊಮ್ಮೆ ನೋಡಬೇಕು ಅಂತ ಶ್ರೀಕೃಷ್ಣನಲ್ಲಿ ಹೇಳುತ್ತಿರುವಂಥ ಅರ್ಜುನ ಅಹಂಕಾರದ ದಾಸರಾಗಿರೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ఈ అహంకారదల్లి అర్జున భగవంతనన్నే మరతూ మాట్లాడతిందే అంత స్పష్టవా నమకి కా మే సంజయ హత ఇొందు విషయ ఉక్తః ఋషికేశా గున భారత సేనయోః ఉభయో మధ్యే స్థాపిక రథ ఉత్తమం ఇంద్రియద ఇంద్రియదొరయద శ్రీకృష్ణ ಇಲ್ಲಿ ಋಷಿಕೇಶ ಅಂತ ಹೇಳಿದ್ದಾರೆ ಋಷಿಕೇಶ ವೃಷಿಕಗಳು ಅಂದರೆ ಇಂದ್ರಿಯಗಳು ಅಂತರ್ಥ ಎಷ್ಟು ಇಂದ್ರಿಯಗಳಿದೆ ಹನ್ನೊಂದು ಇಂದ್ರಿಯಗಳಿದೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮನಸ್ಸು ಇದನ್ನು ಸೇರಿ ಹನ್ನೊಂದು ಇಂದ್ರಿಯಗಳು ಆ ಹನ್ನೊಂದು ಇಂದ್ರಿಯಗಳಿಗೆ ಒಡೆಯ ಯಾರು ಅಂತಂದರೆ ಶ್ರೀಕೃಷ್ಣ ಇಂದ್ರಿಯ ನಿಯಂತ್ರಣ ದೇವತೆ ಶ್ರೀಕೃಷ್ಣ ಅದಕ್ಕೆ ಹನ್ನೊಂದು ಅಂತ ಬಂದಾಗ ಏಕಾದಶಿ ವ್ರತ ಮಾಡೋದು ಇದಕ್ಕೋಸ್ಕರವೇ ಹೃಷಿಕೇಶನ ಒಂದು ಅನುಗ್ರಹಕ್ಕೋಸ್ಕರವೇ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಒಂದು ದಿನ ಅದಕ್ಕೆ ಮೀಸಲಿಡ್ತೇವೆ ಅದಕ್ಕೆ ಏಕಾದಶಿ ಏಕಾದಶಿ ವ್ರತ ಉಪವಾಸ ಇದೆಲ್ಲ ಬಂದಿದೆ ಇಲ್ಲಿ ಇಂದ್ರಿಯಗಳಿಗೆ ಒಡನೆಯನಾದಂಥ ಕೃಷ್ಣ ಏನು ಮಾತಾಡದೆ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸಿದ ಇಲ್ಲಿಂದ ಮುಂದೆ ನಾವು ಕೃಷ್ಣನ ಪ್ರತಿಯೊಂದು ನಡೆಯಲ್ಲಿ ಮನಶಾಸ್ತ್ರೀಯವಾದಂಥ ಚಿಕಿತ್ಸಾ ಪದ್ಧತಿ ಅಂದರೆ ಸೈಕೋಥೆರಪಿಯನ್ನು ಕಾಣಬಹುದು ಅಹಂಕಾರ ಎನ್ನುವುದು ಒಂದು ಮಾನಸಿಕ ಸ್ಥಿತಿ ನಾವು ಅಂತಹ ಸ್ಥಿತಿಯಿಂದ ಹೊರಬರಬೇಕಾದರೆ ನಮಗೆ ಮಾನಸಿಕವಾದಂಥ ಚಿಕಿತ್ಸೆ ಬೇಕಾಗತ್ತೆ ಅದನ್ನೇ ಕೃಷ್ಣ ಇಲ್ಲಿ ಮಾಡಿ ತೋರಿಸಿದ್ದಾನೆ ಇಂತಹ ಶ್ರೀಕೃಷ್ಣನನ್ನು ನಾವು ಮನಶಾಸ್ತ್ರದ ಪಿತಾಮಹ ಅಂತೂ ಕೂಡ ಅನ್ಬೋದು ಮನಃಶಾಸ್ತ್ರದ ಅನೇಕ ವಿಷಯಗಳು ಗೀತೆಯ ಮೊದಲನೇ ಅಧ್ಯಾಯದಲ್ಲೇ ಅಡಗಿದೆ ನಾವು ಗಮನಿಸಬೇಕು ಸೊ ಈ ಶ್ಲೋಕದಲ್ಲಿ ಕೃಷ್ಣನ ಋಷಿಕೇಶ ಹಾಗೂ ಅರ್ಜುನನನ್ನು ಅಂತ ಕರಿತಾರೆ ಅದು ಗುಡಾಕೇಶ ಅಂತ ಕರೀತಾರೆ ಗುಡಾಕೇಶ ಅಂತಂದರೆ ನಿದ್ದೆಯನ್ನು ಗೆದ್ದಂಥ ವೀರಾದ ವೀರ ನಿದ್ದೆಯನ್ನು ಗೆದ್ದಂದರೆ ಅರ್ಜುನ್ ಈ ಅರ್ಜುನ ದ್ರೋಣಾಚಾರತ್ರಿ ವಿದ್ಯೆಯನ್ನು ಕಲಿಯುವಾಗ ದ್ರೋಣಾಚಾರ ಹೇಳಿಕೊಟ್ಟದ್ದನ್ನು ಹಗಲು ರಾತ್ರಿ ಭೇದವಿಲ್ಲದೆ ಅಭ್ಯಾಸ ಮಾಡ್ತಾನೆ ಇರ್ತಾನೆ ರಾತ್ರಿ ಎಷ್ಟೊತ್ತಾದರೂ ಕೂಡ ಗುರುಗಳು ಹೇಳ್ಕೊಟ್ಟಿದ್ದಾನೆ ಅಭ್ಯಾಸ ಮಾಡ್ತಾ ಇತ್ತು ದ್ರೋಣಾಚಾರ್ಯರು ಕೂಡ ಅಯ್ಯೋ ತನ್ನ ಶಿಷ್ಯ ಎಷ್ಟು ಸಾಧನೆ ಮಾಡ್ತಿದ್ದಾನಲ್ಲ ದ್ರೋಣಾಚಾರ್ಯರು ಕೂಡ ನಿದ್ದೆ ಕೆಟ್ಟು ಅರ್ಜುನನಿಗೆ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಅರ್ಜುನ ತುಂಬ ಪ್ರೀತಿಯಾದಂಥ ಶಿಷ್ಯ ದ್ರೋಣಾಚಾರ್ಯರಿಗೆ ಹೇಳಿಕೊಟ್ಟಿದ್ದನ್ನು ಭಾಳ ಬೇಗ ಕಲ್ತಂಥ ವೀರ ಅರ್ಜುನ ಅದಕ್ಕೆ ನಿದ್ದೆಯನ್ನು ಕಟ್ಟಿದ ಕೆಟ್ಟಿದಂಥ ಕೆಟ್ಟು ವಿದ್ಯೆಯನ್ನು ಕಲಿತಂಥ ಅರ್ಜುನನ ಗುಡಾಕೇಶ ಅಂತ ಕರೀತಾರೆ ಸೊ ಶ್ರೀಕೃಷ್ಣ ಅರ್ಜುನನ ಆಣತಿಯಂತೆ ರಥವನ್ನು ಎರಡು ಸೈನ್ಯದ ಮಧ್ಯದಲ್ಲಿ ತಂದು ನಿಲ್ಲಿಸಿದ ಅದು ಎಲ್ಲಿ ನಿಲ್ಲಿಸಿದ ಅಂತಂದರೆ ಭೀಷ್ಮ ದ್ರೋಣ ಪ್ರಮುಖತಃ ಇಲ್ಲಿ ಅಬ್ಸರ್ವ್ ಮಾಡಿ ಭೀಷ್ಮ ದ್ರೋಣರು ಮತ್ತು ಎಲ್ಲ ಅರಸರು ನೆರವ ನೇರವಾಗಿ ಕಣ್ಣಿಗೆ ಕಾಣುವಂತೆ ನಿಲ್ಲಿಸಿದ ಬಾಂಧವ್ಯವನ್ನು ಬಡಿದೇಡಿಸುವಂಥ ಧ್ವನಿಯಲ್ಲಿ ಹೇಳ್ತಾನೆ ಹೇ ಪಾರ್ಥ ಇಲ್ಲಿ ಸೇರಿರುವಂಥ ನಿನ್ನ ಕುರುಗಳನ್ನು ನೋಡು ಪಾರ್ಥ ಅಂತಂದ್ರೆ ಏನು ಪೃಥುವಿನ ಮಗ ಪೃಥುವಿನ ಮಗಳ ಮಗಳು ಯಾರು ಕುಂತಿ ಆ ಕುಂತಿ ಮಕ್ಕಳೇ ಅಂತಂದ್ರೆ ಏನು ನಿಮ್ಮ ಅದೇನು ಬಂಧು ಬಳಗವನ್ನು ಎತ್ತಿ ಕಾಣುತ್ತದೆ ಇಲ್ಲಿ ಅರ್ಜ ಕೃಷ್ಣ ಏನು ಮಾಡಬೇಕಾಗಿತ್ತು ದುರ್ಯೋಧನನ ಮುಂದೆ ಆಗಲಿ ದುಶ್ಯಾಸನ ಮುಂದೆ ಆಗಲಿ ಅವ್ರ ಹಿಂದೆ ಭಾಳ ಜನ ಇದ್ದರು ಅವರ ಮುಂದೆ ನಿಲ್ಲಿಸಿದ್ರೆ ಏನಾಗ್ತಿತ್ತು ಕಣ್ಣ ಮುಂದೆ ಎಲ್ಲ ಶತ್ರುಗಳೇ ಕಾಣ್ತಿದ್ರು ಇಲ್ಲಿ ಇಲ್ಲೇನಾಯಿತು ಕೃಷ್ಣ ದ್ರೋಣಾಚಾರ್ಯರು ಭೀಷ್ಮ ದ್ರೋಣ ಪ್ರಮುಖತಃ ಅವನಿಗೆ ಇಷ್ಟವಾದವರು ಯಾರಿದ್ದಾರೆ ಅವ್ರ ಮುಂದೆ ತಗೊಂಡೇ ರಥ ನಿಲ್ಲಿಸ್ತಾರೆ ಅವರನ್ನು ನೋಡಿದಾಗ ಏನಾಗುತ್ತೆ ಅರ್ಜುನನಿಗೆ ಶತ್ರುಗಳ ಫೀಲಿಂಗ್ ಬರೋದಿಲ್ಲ ಯಾಕೆಂತಂದರೆ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡಂಥ ಅರ್ಜುನ ಈ ಭೀಷ್ಮಾಚಾರ್ಯರ ಹತ್ರ ಆಟ ಆಡ್ಕೊಂಡು ಬೆಳೆದವರು ಸಣ್ಣಮ್ಮ ಪಾಪ ಅಪ್ಪ ಇಲ್ಲಲ್ಲ ಹಾಗಾಗಿ ಭೀಷ್ಮಾಚಾರ್ಯರು ಆ ಮಕ್ಕಳನ್ನೆಲ್ಲ ಕ ಚಿಕ್ಕ ಮಕ್ಕಳಿದ್ದಾಗಿಂದ ಎತ್ತಿ ಆಟ ಆಡಿಸಿ ಮಾಡಿದವರು ಭೀಷ್ಮಾಚಾರ್ಯರು ಅವ್ರ ಮುಂದೆ ತಗೊಂಡೇ ನಿಲ್ಲಿಸ್ತಾನೆ ಇನ್ನೊಬ್ಬರು ತನಗೆ ಕೆಟ್ಟು ನನಗೆ ಹೇಳಿಕೊಟ್ಟಂಥ ಗುರುಗಳು ದ್ರೋಣಾಚಾರ್ಯರು ಅವ್ರ ಮುಂದೆ ತೊಗೊಂಡು ನಿಲ್ಲಿಸ್ತಾನೆ ಅವರೇನು ಶತ್ರುಗಳಲ್ಲ ಆದರೆ ಶತ್ರುವಿನ ಹಿಂದೆ ನಿಂತಿದ್ದಾರೆ ಅಷ್ಟೇ ಅವರನ್ನು ನೋಡಿದ ತಕ್ಷಣ ಏನಾಯಿತು ಇದ್ದಕ್ಕಿದ್ದಾಗೆ ಎಲ್ಲ ಈ ಅಹಂಕಾರ ಎಳೆದೋಯ್ತು ಅಹಂಕಾರ ಎಳಿದು ಹೋಗಿ ಮಮಕಾರ ಜಾಸ್ತಿ ಆಯಿತು ಇದು ಶ್ರೀಕೃಷ್ಣನ ಅದ್ಭುತವಾದಂಥ ಮಾನಸಿಕ ಚಿಕಿತ್ಸೆ ಇಲ್ಲಿ ಅರ್ಜುನನ ಮನಸ್ಥಿತಿಯನ್ನು ಪರೀಕ್ಷೆ ನಡೀತದೆ ಅರ್ಜುನ ಒಬ್ಬ ರಾಜ ಆತನ ಮೂಲ ಕರ್ತವ್ಯ ಏನು ಧರ್ಮದ ಪರ ಹೋರಾಟ ಮಾಡುವುದು ಹಾಗೂ ಪ್ರಜಾಪಾಲನೆ ಮಾಡುವುದೇ ಕ್ಷತ್ರಿಯರ ಕರ್ತವ್ಯ ಹೀಗೆ ತನ್ನ ಕರ್ತವ್ಯ ಪಾಲನೆ ಮಾಡುತ್ತಿರುವಾಗ ಧರ್ಮದ ವಿರುದ್ಧ ಯಾರೇ ನಿಲ್ಲಲಿ ಅವರೆಲ್ಲ ಕೂಡ ಅವರು ಯಾರೇ ಆಗಿರಲಿ ಅವರನ್ನು ಶಿಕ್ಷಿಸುವುದು ಆತನ ಕರ್ತವ್ಯ ಆತ ಒಬ್ಬ ನ್ಯಾಯಾಧೀಶದಂತೆ ಇಲ್ಲಿ ನನ್ನ ಕುಟುಂಬದವರು ನನ್ನ ಬಂಧುಗಳು ನನ್ನ ಸ್ನೇಹಿತರು ಎನ್ನುವಂಥ ತಾರತಮ್ಯ ಒಳ್ಳೆಯದಲ್ಲ ಸಲ್ಲುವುದಿಲ್ಲ ಇಂಥ ಜವಾಬ್ದಾರಿಯುತವಾದಂಥ ಕಾರ್ಯದಲ್ಲಿ ತೊಡಗಿದಂಥ ಅರ್ಜುನ ತನ್ನ ಸಮೀಪ ಬಂಧುಗಳನ್ನು ಗುರುಗಳನ್ನು ಕಂಡಾಗ ಹೇಗೆ ಪರಿತಪಿಸ್ತಾನೆ ಎನ್ನುವುದನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ ಇದನ್ನು ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ನಾವು ಮಮಕಾರ ಅಂತಲೇ ಇದನ್ನೇ ಅಂತೀರಿ ಅಂತಾರೆ ನಮ್ಮ ಮಕ್ಕಳು ಇದ್ದರೆ ಒಂಥರ ಮಾತಾಡ್ತೇವೆ ಬೇರೆಯವರದ್ದು ಒಂಥರ ಸಮಾಜದಲ್ಲಿ ನೋಡಿ ಬೇರೆ ಯಾರೋ ಇದ್ದಂದ್ಕೊಡಿ ಇಂಜಸ್ಟಿಸ್ ಆಯ್ತು ಅಂದ್ಕೊಳ್ಳಿ ಯಾಕ್ರಿ ಈ ಥರ ಇಂಜಸ್ಟಿಸ್ ಮಾಡ್ತೀರಾ ಅಂತ ಕೇಳ್ತೇವೆ ಅದೇ ನಮ್ಮ ಮಕ್ಕಳಿಗೇನಾದರೂ ಅದೇ ರೀತಿ ಧರ್ಮದ ಪ್ರಕಾರ ಇಲ್ಲ ರೀ ನಮ್ಮ ಮಕ್ಕಳು ಬಿಡಬೇಕಾಯ್ತು ನೀವು ಅನ್ಯಾಯ ಮಾಡಿ ದೇವರ ವಿಷಯದಲ್ಲೂ ಅಷ್ಟೇ ಬೇರೆ ಯಾರಿಗೋ ತೊಂದರೆ ಆಯಿತು ಆ ಪರವಾಗಿಲ್ಲ ದೇವರು ಒಳ್ಳೆದೇ ಮಾಡಿದ್ರು ಎಲ್ಲೋ ಒಂದು ಕಡೆ ದೂರ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ ಟ್ರೈನ್ ಆ್ಯಕ್ಸಿಡೆಂಟ್ ಆ ಬಿಡಿ ಸ್ವಲ್ಪ ಜನಸಂಖ್ಯೆಯನ್ನು ಕಡಿಮೆ ಆಗ್ತದೆ ಅಂತೀವಿ ಅದರಲ್ಲಿ ನಮಗೆ ಬೇಕಾದವರು ಯಾರನ್ನ ಇದ್ರು ಅಯ್ಯೋ ಆಗಬಾರ್ದಿತ್ತು ಹೀಗೆಲ್ಲ ದೇವ್ರು ಯಾಕೆ ಹಿಂಗೆ ಮಾಡ್ತಾನೆ ಈ ರೀತಿ ನಮ್ಮ ಮನಸ್ಸು ಬದಲಾಗ್ತಾ ಇರುತ್ತೆ ಮಮಕಾರ ಅಂತಂಬೋದು ಬಂದಾಗ ಈ ಥರ ಆಗ್ತದೆ ಆದರೆ ಧರ್ಮದ ವಿಷಯ ಬಂದಾಗ ಕ್ಷತ್ರಿಯನ ಒಂದು ಮೇನ್ ಕರ್ತವ್ಯ ಏನು ಧರ್ಮವನ್ನು ಕಾಪಾಡೋದು ಅಂತ ಕಾಪಾಡಬೇಕಾದಂಥ ಒಂದು ಜಡ್ಜ್ ಪೋಸ್ಟಲ್ಲಿದ್ದಂಥ ಅರ್ಜುನ ತನ್ನವರು ತೊಂದರೆ ಆಗ್ತದೆ ಅಂತಂದರೆ ಬೇಡ ಬೇರೆ ಯಾರಿಗಾದರೂ ತೊಂದರೆ ಆಗ್ತದೆ ಆ ಪರವಾಗಿಲ್ಲ ಯುದ್ಧ ಮಾಡೋಣ ಹಿಂದೆ ಎಷ್ಟೋ ಯುದ್ಧಗಳನ್ನು ಮಾಡಿದ್ದ ಇದೇನು ಫಸ್ಟೇನು ಯುದ್ಧ ಅಲ್ಲ ಇದು ಎಷ್ಟೋ ಯುದ್ಧಗಳನ್ನು ಮಾಡಿದ್ದ ಆ ಯುದ್ಧದಲ್ಲಿ ಯಾವಾಗೂ ಕೂಡ ಅರ್ಜುನಿಗೆ ಈ ರೀತಿ ಫೀಲಿಂಗ್ ಬರಲಿಲ್ಲ ಈಗೇ ಯಾಕೆ ಬಂತು ಅಂತಂದಾಗ ಅಲ್ಲಿ ವರ್ಣನೆ ಮಾಡುತ್ತಾರೆ ಏನು ಕೃಷ್ಣನು ರಥವನ್ನು ಅರ್ಜುನನ ಆತ್ಮೀಯ ಬಂಧುಗಳ ಎದುರು ನಿಲ್ಲಿಸಿದ್ದರಿಂದ ಅಲ್ಲಿ ನೆರೆದಂಥ ಎಲ್ಲರನ್ನೂ ಅರ್ಜುನ್ ನೋಡ್ತಾನೆ ಇಷ್ಟು ಹೊತ್ತು ಜಂಬದ ಮಾತಾಡಿದಂಥ ಆತನಿಗೆ ಈಗ ತನ್ನೆದುರಿಗೆ ನಿಂತ ತನ್ನ ತಂದೆ ಸಮಾನರು ಅಜ್ಜಂದರು ವಿದ್ಯೆ ಕೊಟ್ಟಂಥ ಆಚಾರ್ಯರು ಸೋದರ ಮಾವಂದರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹ ಸಂಗಾತಿಗಳು ಮಾವಂದಿರು ಹಿತೈಷಿಗಳು ಎಲ್ಲರೂ ಎರಡೂ ಕಡೆಯಲ್ಲಿ ಕಾಣಿಸ್ತಾರೆ ಇವ್ರ ಕಡೆಯಲ್ಲಿ ಇದ್ದಾರೆ ಆ ಕಡೆ ಇದ್ದಾರೆ ಶತ್ರುಗಳು ಯಾರೂ ಇಲ್ಲ ಎಲ್ಲ ತನಗೆ ಬೇಕಾದವರೇ ಎಚ್ಚರದಿಂದ ಈ ಶ್ಲೋಕವನ್ನು ನಾವು ಗಮನಿಸಿದರೆ ಅರ್ಜುನನಿಗೆ ಯುದ್ಧರಂಗದಲ್ಲಿ ಅನೇಕ ಮಂದಿ ಪ್ರಮುಖದರಿದ್ದರೂ ಕೂಡ ಅಲ್ಲಿ ಕಾಣಿಸಿದ್ದು ಯಾರು ಕೇವಲ ಗುರು ಹಿರಿಯರು ಮಾತ್ರವೇ ದುರ್ಯೋಧನ ದೌರ್ಬಲ್ಯ ಅರ್ಜುನನ ದೌರ್ಬಲ್ಯ ಎರಡೂ ಒಂದೇ ಇಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಶತ್ರು ಸೈನ್ಯವನ್ನು ಯಾರು ನೋಡಿದ್ರೂ ಭೀಮಾರ್ಜುನದಂಗೆ ಕಾಣ್ತಾರೆ ಇಲ್ಲಿ ಅರ್ಜುನನಿಗೆ ಎರಡು ಕಡೆ ಯಾರು ನೋಡಿದರೂ ಕೂಡ ಭೀಷ್ಮ ದ್ರೋಣಾದಿಗಳೇ ಕಾಣ್ತಾರೆ ಗುರು ಹಿರಿಯರೇ ಕಾಣ್ತಾರೆ ಸೊ ಬಂಧುಗಳು ಮತ್ತು ಆತ್ಮೀಯರು ಇಲ್ಲಿ ಆತನಿಗೆ ಪ್ರೇಮ ಎಚ್ಚರ ಆಗಿರುವುದು ಸ್ಪಷ್ಟವಾಗಿ ಕಾಣುತ್ತೆ ಸೊ ಕರ್ತವ್ಯನಿರತನಾದಂಥ ಜನಪಾಲಕ ರಾಜನಿಗೆ ಬಂಧು ಪ್ರೇಮ ಸರಿಯಲ್ಲ ಪ್ರಜಾಪಾಲಕನಾದವನಿಗೆ ಪ್ರಜಾಪಾಲನೆಯೇ ಮೂಲಧರ್ಮ ಅದನ್ನು ಆತ ಎಂದೂ ಕೂಡ ಚ್ಯುತಿ ಬಾರದಂತೆ ನಿರ್ವಹಿಸಬೇಕು ಈ ರೀತಿ ಕಾರ್ಯನಿರ್ವಹಿಸ್ತಾ ಇರುವಾಗ ನನ್ನ ಬಂಧುಗಳು ನನ್ನ ಪರಿವಾರ ಅಂತ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಇಲ್ಲಿ ಒಂದು ಸಣ್ಣ ವಿಶ್ಲೇಷಣೆ ಮಾಡೋಣ ಗೀತೆಯನ್ನು ಓದುವಾಗ ಏನನ್ಸುತ್ತೆ ಶ್ರೀಕೃಷ್ಣನ ನಡೆಯ ಅರ್ಥ ಆಗೋದಿಲ್ಲ ಅಯ್ಯೋ ಹೇಗೆ ನನ್ನ ಬಂಧುಗಳ ವಿರುದ್ಧ ಹೋರಾಡಲಿ ಅಂತ ಅರ್ಜುನ ಕೇಳಿದರೆ ಕೃಷ್ಣ ಸುಮ್ಮನೆ ಯುದ್ಧ ಮಾಡಪ್ಪ ಯುದ್ಧ ಮಾಡು ಅಂತ ಹೇಳಿದ್ದಾನೆ ಇದು ನ್ಯಾಯವೇ ಆ ರೀತಿ ಹೇಳ್ಬೋದಾ ಎನ್ನುವಂಥ ಪ್ರಶ್ನೆ ಹೆಚ್ಚಿನವರಿಗೆ ಕಾಡುತ್ತದೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂತಂದರೆ ಅರ್ಜುನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಮಾತನ್ನು ಹೇಳಿದ್ದರೆ ಖಂಡಿತವಾಗಿಯೂ ನಾವು ಕಟ್ಟಿಸ್ಬೇಕು ಆದರೆ ಇಲ್ಲಿ ಆತ ಭರತಂಡದ ರಕ್ಷಣೆಯಾಗಿ ಧರ್ಮದ ಪರ ಹೋರಾಟ ಮಾಡಲು ಧರ್ಮರಾಯನ ಪರ ನಿಂತ ಅರಸ ಸಾಮಾನ್ಯ ವ್ಯಕ್ತಿಯಲ್ಲ ಆತ ಒಂದು ವೇಳೆ ನಮಗೋಸ್ಕರ ಭರತಖಂಡದ ಜನರು ಸಾಯೋದು ಬೇಡ ಎಂದಿದ್ದರೆ ಸರಿಯಾಗಿರ್ತದೆ ಎಲ್ಲರೂ ಒಪ್ಪಬೋದಾಯಿತು ಆದರೆ ಆತ ಹಾಗೆ ಏನು ಹೇಳಲಿಲ್ಲ ಆತನಿಗೆ ಅಲ್ಲಿ ಕಾಣಿಸಿದ್ದು ಕೇವಲ ಬಂಧುಗಳು ಮಾತ್ರವೇ ರಾಜನಾದವನಿಗೆ ಧರ್ಮದ ಕಡೆ ನಿಂತವರು ಮಾತ್ರ ಬಂಧುಗಳು ಧರ್ಮದ ವಿರುದ್ಧ ಯಾರೇ ನಿಂತಿರಲಿ ಆತ ಕೇವಲ ಅಪರಾಧಿಗಳು ಅವರನ್ನು ಶಿಕ್ಷಿಸುವುದು ರಾಜನ ಪರಮಧರ್ಮ ಅಂತ ಹೇಳ್ತಾರೆ ಸೊ ನ್ಯಾಯಸ್ಥಾನದಲ್ಲಿ ನಿಂತಹ ನ್ಯಾಯಾಧೀಶ ಅನ್ಯಾಯ ಮಾಡಿ ಬಂದ ತನ್ನ ಬಂಧುವನ್ನು ನನ್ನ ಕಡೆಯವನು ಅಂತ ಹೇಗೆ ಕ್ಷಮಿಸುವಂತೆ ಇಲ್ಲವೋ ಹಾಗೆ ರಾಜನಾದವನು ಕೂಡ ಇಲ್ಲಿ ನೋಡಬೇಕಾದದ್ದನ್ನು ಧರ್ಮವನ್ನೇ ಹೊತ್ತು ಬಂಧುತ್ವವನ್ನು ಅಲ್ಲ ಈ ಎಲ್ಲ ಬಂಧುಗಳು ಬಂಧುಗೂಡಿರುವುದನ್ನು ಕಂಡಂಥ ಅರ್ಜುನ ಒಂದು ಕಡೆ ಇರೋದು ನೋಡಿದಂಥ ಅರ್ಜುನ ಸ್ವಲ್ಪ ಕರುಣೆಗೊಳಗಾಗ್ತಾನೆ ಕಾರುಣ್ಯದಿಂದ ದುಃಖದಿಂದ ತನ್ನ ತುಮುಲವನ್ನು ಕೃಷ್ಣನಲ್ಲಿ ಶೇರ್ ಮಾಡಿಕೊಡ್ತಾನೆ ಇಲ್ಲಿಂದ ಮುಂದೆ ಅರ್ಜುನ ಅನೇಕ ರೀತಿಯಲ್ಲಿ ತನ್ನ ಅಳನ್ನು ಶ್ರೀಕೃಷ್ಣನ ಮುಂದೆ ಮುಂದೆ ತೊಡಗಿಸಿಕೊಳ್ಳೋದನ್ನು ನಾವು ಕಾಣ್ತೇವೆ ಮುಂದೆ ಅರ್ಜುನ ಅನೇಕ ರೀತಿಯಲ್ಲಿ ಶ್ರೀಕೃಷ್ಣನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಶ್ರೀಕೃಷ್ಣ ಎಲ್ಲಿ ಕೂಡ ಅರ್ಜುನನ ವಾದಕ್ಕೆ ನೇರ ಉತ್ತರ ಕೊಡುವುದಿಲ್ಲ ಈ ಅಧ್ಯಾಯದಲ್ಲಿ ಕೃಷ್ಣನ ಉತ್ತರ ಒಂದೂ ಇರುವುದಿಲ್ಲ ಯಾಕೆಂದರೆ ಒಂದು ವೇಳೆ ಹಾಗೆ ಮಾಡಿದ್ದರೆ ಆತ ಬೇಡವಾದಂಥ ವಾದಕ್ಕೆಲ್ಲ ಇಳಿಬೇಕಾಗತ್ತೆ ನಾವೆಲ್ಲ ಅಷ್ಟೇ ಎಷ್ಟೋ ದಿನ ಮನೆಗೆ ತಂದೆ ಹತ್ರೋ ಮಕ್ಕಳ ಹತ್ರರು ಏನೋ ಒಂದು ಇರ್ತಾರೆ ಮಧ್ಯದಲ್ಲಿ ಇಳಿಬಾರ್ದು ಮಧ್ಯದಲ್ಲಿ ಇದೇನಾಗುತ್ತೆ ಅದಕ್ಕೆ ಕೌಂಟ್ರಾಗಿ ಇನ್ನೊಂದು ಅಟ್ಯಾಕ್ ಮಾಡ್ತೀವಿ ಎಲ್ಲವನ್ನೂ ಪೂರ್ತಿಯಾಗಿ ಕೇಳಬೇಕು ಸೊ ಮಾನಸಿಕ ತುಮುಲದಲ್ಲಿರುವಂಥ ಅರ್ಜುನ ಆಡುವಂಥ ಪ್ರತಿಯೊಂದು ಮಾತನ್ನು ಕೂಡ ಒಬ್ಬ ಉತ್ತಮವಾಗಿ ಕೇಳುಗನಂತೆ ಕೇಳಿ ಅನಂತರ ಒಬ್ಬ ಮಾನಸಿಕ ರೋಗಿಗೆ ಚಿಕಿತ್ಸೆ ಹೇಗೆ ಕೊಡಬೇಕು ಆ ರೀತಿಯಲ್ಲಿ ಕೃಷ್ಣ ನಡೆರು ನಡೆದು ನಡೆದುಕೊಳ್ಳೋದನ್ನು ನಾವಿಲ್ಲಿ ಕಾಣಬಹುದು ಸೊ ಇದನ್ನು ಇನ್ನು ಮುಂದೆ ಅರ್ಜುನ ಕೃಷ್ಣನ ಯಾವ ರೀತಿ ಮಾತಾಡ್ತಾನೆ ಅಹಂಕಾರದಿಂದ ಮಾತಾಡೋ ಮಾತಾಡಿದ್ದನ್ನು ನಾವು ನೋಡಿದ್ದೇವೆ ಕೃಷ್ಣ ಸೇನೆ ಎರಡು ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ನನ್ನ ವಿರುದ್ಧ ಯಾರು ಯುದ್ಧ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡುವಂಥ ಯುದ್ಧಕ್ಕೆ ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥವ್ರು ಯಾರಿದ್ದಾರೆ ಸಲ ನೋಡಲೇ ನೋಡಬೇಕು ಅನ್ನುವಂಥ ಅಹಂಕಾರದ ಮಾತಾಡಿದಂಥ ಅರ್ಜುನ ಯುದ್ಧಕ್ಕೆ ಬರೋ ಪ್ರಾರಂಭದಲ್ಲಿ ಗೊತ್ತಿಲ್ವ ಭೀಷ್ಮಾಚಾರ್ಯ ಯುದ್ಧ ಮಾಡ್ತಾರೆ ಅಂತ ಗೊತ್ತು ದ್ರೋಣಾಚಾರ್ಯ ಅವ್ರ ಕಡೆ ಇದ್ದಾರೆ ಅಂತ ಗೊತ್ತಿಲ್ವ ಎಲ್ಲ ಗೊತ್ತು ಆದರೆ ಯುದ್ಧ ಭೂಮಿಗೆ ಬಂದ ಮೇಲೆ ಯಾಕೆ ಈ ಡಿಸ್ಟಬೆನ್ಸ್ ಆಯಿತು ಮೊದಲೇನೋ ಅಹಂಕಾರ ಆಯಿತು ಎರಡನೇದೇನೋ ಮಮಕಾರ ಆಯಿತು ಅಂದರೆ ನನ್ನವರು ನನ್ನವರು ನನ್ನ ಬಂಧುಗಳು ಅಲ್ಲಿ ಶತ್ರುಗಳು ಯಾರೂ ಕಾಣಲೇ ಇಲ್ಲ ನನ್ನ ಗುರುಗಳು ನನ್ನ ಹಿರಿಯರು ನನ್ನ ತಾತ ನನ್ನ ಸೋದರ ಮಾವಂದರು ನನ್ನ ಬಂಧುಗಳ ಮಕ್ಕಳು ಇದೇ ಗೊತ್ತಾಯ್ತು ಅವನಿಗೆ ಯಾಕೆ ಈ ರೀತಿ ಆಯಿತು ಅಂತಂಬುದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಇನ್ನು ಇನ್ನು ಕೃಷ್ಣನ ಹತ್ರ ಅರ್ಜುನ ಯಾವ ರೀತಿ ಮಾತಾಡ್ತಾನೆ ಅಂತಂಬುದನ್ನು ನಾವು ಸಮಯಾತೀತ ಆಗಿರೋದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಇಲ್ಲಿ ಸಮರೈಸ್ ಆಗಿ ಒಂದು ಸಲ ನಾವು ನೋಡಿದರೆ ದುರ್ಯೋಧನನ ದೌರ್ಬಲ್ಯವನ್ನು ನೋಡಿದ್ದೇವೆ ಅರ್ಜುನನ ದೌರ್ಬಲ್ಯದಲ್ಲಿ ಒಂದು ಮುಖ ನೋಡಿದ್ದೇವೆ ದುರ್ಯೋಧನನ ದೌರ್ಬಲ್ಯ ಆತ್ಮವಿಶ್ವಾಸ ಇಲ್ಲದೆ ಯುದ್ಧರಂಗಕ್ಕೆ ಬಂದ ಮೇಲೆ ಸೈನ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅದರ ಬಗ್ಗೆ ಯಾವ ವ್ಯೂಹವನ್ನು ಮಾಡಬೇಕು ಅದನ್ನು ಬಿಟ್ಟು ತನ್ನಲ್ಲಿದ್ದಂಥ ವೀಕ್ನೆಸ್ ಏನಿದೆ ಅದನ್ನೆಲ್ಲ ಹೊರಗೆ ಹೇಳ್ಕೊಳ್ತಾನೆ ಅದರಿಂದ ಏನಾಗುತ್ತೆ ಅವನು ಹಿಂದಿರೋರು ಇನ್ನಿಷ್ಟು ಡಿಸ್ಟರ್ಬ್ ಆಗ್ತಾರೆ ಇವನೊಬ್ಬನೇ ಡಿಸ್ಟರ್ಬ್ ಆಗೋದಲ್ಲ ಹಿಂದಿನವರು ಡಿಸ್ಟರ್ಬ್ ಆಗ್ತಾರೆ ಎಲ್ಲರೂ ಕೂಡ ಮನಸ್ಸಿಗೆ ಸ್ಥಿತಿ ಕಳ್ಕೊತಾರೆ ಶತ್ರು ಸೈನಿಕರನ್ನು ಸ್ವಲ್ಪ ಅವ್ರಿಗೆ ಉತ್ಸಾಹವನ್ನು ತುಂಬುವಂಥ ಕೆಲಸ ಮಾಡಬೇಕು ಅದು ಮಾಡಿಲ್ಲ ಆದರೆ ಪಾಂಡವರ ಕಡೆ ಶತ್ರು ಸೈನಿಕರ ತನ್ನ ಸೈನಿಕರಲ್ಲಿ ಉತ್ಸಾಹ ತುಂಬುವಂಥ ಕೆಲಸ ಮಾಡಿ ಫಸ್ಟು ಕೃಷ್ಣ ಶಂಕನಾದವನ್ನು ಮಾಡಿದ ಆತನ ಫಾಲೋ ಆಗ್ತಾ ಅರ್ಜುನ ಅರ್ಜುನನ ಫಾಲೋ ಆಗ್ತಾ ಭೀಮ ಭೀಮ ಫಾಲೋ ಆಗ್ತಾ ಧರ್ಮರಾಜ ಧರ್ಮರಾಜನ ಫಾಲೋ ಆಗ್ತಾ ನಕುಲ ಸಹದೈವ ಮತ್ತು ಅವರನ್ನು ಫಾಲೋ ಆಗ್ತಾ ಹನ್ನೊಂದು ಮಂದಿ ವೀರಾದಿವೀರರು ಸಾತ್ವಿಕೆ ವಿರಾಟ ಕಾಶಿ ರಾಜ ಹನ್ನೊಂದು ಮಂದಿ ಏನಿದ್ದಾರೆ ಎಲ್ಲರೂ ಆಗಿ ಬಾರಿಸ್ತಾರೆ ಅಂದರೆ ಏನು ಒಗ್ಗಟ್ಟನ್ನು ನಾವು ನೋಡ್ಬೋದು ಈ ಒಗ್ಗಟ್ಟನ್ನು ನೋಡಿದ್ರೆ ಅವ್ರ ಹಿಂದೆ ಇದ್ದಂಥ ಎಲ್ಲರಿಗೂ ಕೂಡ ತುಂಬ ಉತ್ಸಾಹವಾಗ್ತದೆ ಸೊ ಈ ರೀತಿ ಡಿಸಿಪ್ಲೈನ್ಡಾಗಿ ಶಂಕನಾದವನ್ನು ಮಾಡ್ತಾ ಇರೋದನ್ನು ಈ ಕೌರವರ ಸೈನ್ಯರು ಎಲ್ಲರೂ ನೋಡಿ ನಮ್ಮ ಕಡೆ ಯಾಕೆ ಹಿಂಗೆ ಮಾಡಲಿಲ್ಲ ದರ ಈ ದುರ್ಯೋಧನ ಯಾಕೆ ಬಾರಿಸಲಿಲ್ಲ ಅವ್ರು ತಮ್ಮಂದಿರು ನೂರು ಜನ ಇದ್ದರು ನೂರು ಜನ ಬಾರಿಸಿದ್ರೆ ಯುದ್ಧಕ್ಕೆ ಒಂದು ದಿನ ಟೈಮ್ ವೇಸ್ಟ್ ಆಗೋತಾಯಿತ್ತು ಸೊ ಅಟ್ಲೀಸ್ಟ್ ದೊಡ್ಡ ದೊಡ್ಡ ವೀರಾದಿ ವೀರರು ಸಿಸ್ಟಮ್ಯಾಟಿಕ್ಕಾಗಿ ಒಬ್ಬರನ್ನು ಫಾಲೋ ಆಗ್ತಾ ಒಬ್ಬರು ಮಾಡಬೇಕು ಯಾರೂ ಮಾಡಲಿಲ್ಲ ಕೇವಲ ಹಿಂದಿರುವಂಥ ಕಾಳಾಳುಗಳು ಬರೀ ನಗಾರಿ ಡಪ್ಪು ಇಂಥದ್ದು ಬಾರಿಸ್ಕೊಳ್ತಾ ಇದ್ದರು ಸೊ ಇಲ್ಲಿ ವ್ಯೂಹದಲ್ಲೇ ಪಾಂಡವರ ಕಡೆ ಕಡಿಮೆ ಸೈನ್ಯ ಇದ್ದರೂ ಕೂಡ ತುಂಬ ಡಿಸಿಪ್ಲೈನ್ಡ್ ಆಗಿತ್ತು ಕೌರವರ ಕಡೆ ಹನ್ನೊಂದು ಹಚ್ಚೋಹಿಣಿ ಸೈನ್ಯ ಇದ್ದರೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಇರೋದು ಒಂದು ಅನೇಕ ಮಾತ್ರವೇ ಪಾಂಡವರದು ದಿನ ಜಾಸ್ತಿ ಇತ್ತು ಆದರೆ ಶಿಸ್ತುಬದ್ಧ ಇಲ್ಲ ಇರೋದ್ರಿಂದ ಯಾರಿಗೆ ಏನೂ ಕಮ್ಯುನಿಕೇಟ್ ಮಾಡ್ಕೊತ ಇದ್ದಿಲ್ಲ ಸೊ ಇಲ್ಲಿ ಡಿಸಿಪ್ಲೈನ್ ಇಲ್ಲ ಅಂತಂಬೋದು ಮೊದಲು ಗೊತ್ತಾಯಿತು ಎರಡನೇದು ಅರ್ಜುನನಲ್ಲಿ ಆದಂಥ ಯುದ್ಧ ಜಿಹಾಸೆ ಯಾಕೆ ಬಂತು ಮೊದಲು ಅಹಂಕಾರ ಬಂತು ನಂತರ ಮಮಕಾರ ಬಂತು ಇದು ಎರಡು ಮಾನಸಿಕ ದೌರ್ಬಲ್ಯಗಳು ದುರ್ಯೋಧನ ಮಾನಸಿಕ ದೌರ್ಬಲ್ಯ ನೋಡಿದ್ದಾಯಿತು ಧೃತರಾಷ್ಟ್ರಂದು ಮೊದಲೇ ನೋಡಿದ್ದಾಯಿತು ಒಂದೇ ಒಂದು ಸ್ಟೇಟ್ಮೆಂಟ್ ನನ್ನವರು ಮತ್ತು ಪಾಂಡವರು ಏಕೆಂದರೆ ತಮ್ಮನೇ ರಾಜ ಮಾಡಿದ್ದು ಹಾಗಾಗಿ ತಮ್ಮನ ಮಕ್ಕಳು ನನ್ನ ಮಕ್ಕಳಂತ ಫೀಲಾಗಬೇಕಾತ ಆತ ಫೀಲ್ ಆಗಲಿಲ್ಲ ಫೀಲ್ ಆಗ್ಲದ್ದಕ್ಕೆ ಇದ್ದ ರಂಗವರೆಗೂ ಬಂತದ್ದು ಸ್ವಲ್ಪ ದ್ರೋ ಧೃತರಾಷ್ಟ್ರ ಆವಾಗೇ ಟೈಟ್ ಮಾಡಿದರೆ ನೋಡಪ್ಪ ಹಿಂಗಲ್ಲ ಕೊಟ್ಟುಬಿಡು ನೀ ಏನನ್ನ ನಂಗೆ ಗೊತ್ತಿಲ್ಲ ಆವಾಗೇ ಹೇಳಿದರೆ ಬೇರೆ ಥರ ಆಗ್ತಿತ್ತು ಆದರೆ ನನ್ನ ಮಗ ಹೇಳಿದ ಮಾತು ಕೇಳೋದಿಲ್ಲ ಅವನ ವಿರುದ್ಧ ಹೆಂಗೆ ಹೋಗೋದು ನಮ್ಮಲ್ಲಿ ಭಾಳ ಜನ ಹಿಂಗೆ ಅಲ್ವಾ ಸೊ ಸಣ್ಣ ಮಕ್ಕಳು ಏನು ಮಾಡ್ತಾರೆ ಊಟ ಮಾಡಿದ್ರೆ ಸೆಲ್ಫೋನ್ ಕೊಡ್ತೇವೆ ಏನು ಮಾಡೋದು ನಮ್ಮ ಮಕ್ಕಳಿಗೆ ಕೇಳೋದೇ ಇಲ್ಲ ಸೆಲ್ಫೋನ್ ಕೊಡೋದ್ರೆ ನಾವು ಮಗ ಊಟನೇ ರೀ ಅದೊಂದು ದೊಡ್ಡ ಕ್ವಾಲಿಟಿ ಇದ್ದಂಗೆ ಹೇಳ್ಕೊಳ್ತಾರೆ ಆಶ್ಚರ್ಯವಾಗ್ತಿದೆ ಎಷ್ಟೋ ಜನ ಜ್ಯೋತಿಷ್ಯತಿ ಬಂದು ಇಲ್ಲಮ್ಮ ನಿಮ್ಮ ನಿಮ್ಮ ಮಗನ ಸ್ವಲ್ಪ ಇದು ಬ ಇಲ್ಲ ರೀ ನನ್ನ ಮಗಕ್ಕೆ ಹೇಳೋದು ಮಾತು ಕೇಳೋದಿಲ್ಲ ರೀ ಧೃತರಾಷ್ಟ್ರಂತ ಏಕೆಂದರೆ ಮಮಕಾರ ಜಾಸ್ತಿ ಆದರೆ ಅದೇ ಆಗ್ತದೆ ಅವ್ರ ಕೆಟ್ಟ ಹಾದಿಗೆ ಹೋದರೂ ಕೂಡ ದಿದ್ದುವ ಕೆಲಸ ನಾವು ಮಾಡುವುದಿಲ್ಲ ಇದು ಧೃತರಾಷ್ಟ್ರದಿಂದ ನಾವು ತಿಳ್ಕೊಳ್ಬೇಕಾದ್ರು ಧೃತರಾಷ್ಟ್ರಗ ಕಣ್ಣಿಲ್ಲ ನಮಗೆ ಕಣ್ಣಿದೆ ಕಣ್ಣಿದ್ರೂ ಕೂಡ ಕಣ್ಣು ಮುಚ್ಚಿಕೊಂಡು ನಾವು ಜೀವನವನ್ನು ಇದ್ದೇವೆ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ನಾವೇ ಹೇಳಬೇಕು ಆದರೆ ನಾವು ಕೇಳೋದಿಲ್ಲ ಅಂತಂದ್ರೆ ಅರ್ಥ ಏನು ಧೃತರಾಷ್ಟ್ರನ ಕಥೆಯೇ ಆದಂಗೆ ಪುನರಾವೃತ ಆದಂಗೆ ಇದನ್ನು ನಾವು ಗಮನಿಸಬೇಕು ಧೃತರಾಷ್ಟ್ರ ಒಬ್ಬನ ಸರಿ ಇಲ್ಲದಕ್ಕೆ ಎಷ್ಟು ಅನಾಹುತ ಆಯಿತು ಅಂತ ನಮಗೆಲ್ಲ ಗೊತ್ತಿದೆ ತಂದೆ ತಾಯಿಗಳು ಈ ವಿಚಾರದಲ್ಲಿ ಅವ್ರು ಏನು ಮಾಡೋದು ನನ್ನ ಮಾತು ಕೇಳೋದಿಲ್ಲ ಅಂತ ನನ್ನ ಮಾತು ಕೇಳೋದಿಲ್ಲ ಅಂದರೆ ನೀನು ಕೇಳಿದರೆ ನಾನು ಹೇಳಿದ ಮಾಡ್ತೀನಿ ಇಲ್ಲ ನನ್ನ ಜೊತೆ ಮಾತಾಡಬೇಡ ನನ್ನ ಜೊತೆ ಇರಬೇಡ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಆಯಿತು ಒಂದು ತಿಂಗಳು ಒಂದು ವಾರ ಹೋಗ್ತಾನೆ ಮತ್ತೆ ಬರ್ತಾನೆ ರೀ ಅವನೇನಾದರೂ ಆತ್ಮಹತ್ಯೆ ಮಾಡಿಕೊಳ್ತಾನೆ ಯಾಕೆ ಶ್ ಈ ಸಾವು ಅಂತ ಅಂಬೋದು ಬರೆದಿದ್ರೇ ಆಗ್ತದೆ ಅದು ನೀವು ತಪ್ಪಿಸ್ಲಿಕ್ಕೆ ನಿಮ್ಮ ಕೈಲಿ ಆಗೋದೇ ಇಲ್ಲ ಬರದಿಲ್ಲ ಅಂತಂದರೆ ಏನು ಪ್ರಯತ್ನ ಮಾಡಿದ್ರು ಆತ್ಮಹತ್ಯಾ ಪ್ರಯತ್ನ ಅದು ನಡೆಯುವುದಿಲ್ಲ ಆ ಧೈರ್ಯವನ್ನು ತಂದೆ ತಾಯಿ ಇಟ್ಕೋಬೇಕಿಲ್ಲ ಅದು ಎಮೋಷ್ನಲಿ ಬ್ಲ್ಯಾಕ್ ಮೇಲಿಗೆ ಪ್ರತಿನಿತ್ಯ ಒಳಗಾಗಬೇಕಾಗತ್ತೆ ಇಲ್ಲಿ ಮಕ್ಕಳನ್ನು ಬೆಳೆಸುವಂಥ ರೀತಿ ಕೂಡ ನಾವು ಧೃತರಾಷ್ಟ್ರನ ಒಂದು ದೌರ್ಬಲ್ಯದಿಂದ ತಿಳ್ಕೊಳ್ಬೇಕಾಗತ್ತೆ ಸಮಸ್ಯೆ ಬಂದಾಗ ಯಾ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳೋದು ಬಿಟ್ಟು ನನಗೇ ಯಾಕೆ ಹಿಂಗಾಯಿತು ನನಗೆ ಆಗಬಾರ್ದಿತ್ತು ಇದಕ್ಕೇನು ಮಾಡೋದು ನಾನು ಇದನ್ನು ಹೇಗೆ ಫೇಸ್ ಮಾಡ್ತೀನಿ ಇದನ್ನು ನನ್ನ ಆಗೋದಿಲ್ಲ ಇದಕ್ಕೆ ದೇವರೇ ನಾನು ಕಾಪಾಡಬೇಕು ಯಾವ ದೇವರು ಯಾವ ವಿಗ್ರಹ ಎಷ್ಟು ದಿನ ಪೂಜಾ ನಾನೇ ಮಾಡಬೇಕು ಇದೆಲ್ಲ ಶುರು ಆಗ್ತದೆ ಅದನ್ನು ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಆದಷ್ಟು ಮಾತ್ರ ಅದನ್ನು ನಾನು ಎಷ್ಟೋ ಸಲ ಮಾಡಿದ್ದೀನಿ ಇದನ್ನು ತುಂಬ ಈಸಿ ಆದರೆ ನಿಜವಾಗಿ ಸಮಸ್ಯೆಯ ತೀವ್ರತೆಯನ್ನು ಎಸ್ಟಿಮೇಟ್ ಮಾಡದೆ ಅಹಂಕಾರ ಪಟ್ರೂ ಕಷ್ಟ ಅದು ನಾವು ಮಾಡ್ತಾನೆ ಇರ್ತೇವೆ ಮತ್ತು ನಂತರ ಮಮಕಾರ ಇದು ನಡೀತಾ ಇರ್ತದೆ ಆದರೆ ನಮ್ಮ ಮಮಕಾರಕ್ಕೆ ಲಾಜಿಕ್ ಇರೋಲ್ಲ ಅರ್ಜುನನ ಮಮಕಾರಕ್ಕೆ ಲಾಜಿಕ್ ಇದ್ದಂಗೆ ಕಾಣುತ್ತೆ ನಮಗೆ ಕಾಣುತ್ತೆ ಕೃಷ್ಣನ ಕಾಣಲ್ಲ ಕೃಷ್ಣಗೆ ಅದಕ್ಕೆ ಕೂಡ ಅದು ಲಾಜಿಕ್ ಇಲ್ಲ ಅಂತಲೇ ಅರ್ಥ ಆಗ್ತದೆ ಯಾಕೆ ಲಾಜಿಕ್ ಇಲ್ಲ ಅಂತ ಅಂಬೋದು ಕೂಡ ಇದೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಅರ್ಜುನ ಹೇಳೋದು ಎಲ್ಲ ಸರಿ ಅನಿಸುತ್ತೆ ಆದರೆ ಕೃಷ್ಣ ಅದಕ್ಕೆ ಒಂದಕ್ಕೂ ಉತ್ತರ ಕೊಡಲ್ಲ ನಿಂದು ಸರಿಯಲ್ಲ ಅಂತಲೇ ಪ್ರೂವ್ ಮಾಡ್ತಾನೆ ಯಾಕೆ ಅದರಿಂದ ನಾವು ಕೂಡ ನಮ್ಮ ಮಮಕಾರದ ಲೆವೆಲ್ ಎಷ್ಟು ತನಕ ಇಟ್ಟುಕೊಳ್ಳಬೇಕು ಅಂತ ತಿಳ್ಕೊಳ್ಬೋದು ಸೊ ಇದು ಈ ಒಂದನೇ ಅಧ್ಯಾಯ ಒಂದೇ ಅಧ್ಯಾಯ ಬೇಸ್ ಇದು ಉಡದ ಹದಿನೆಂಟು ಹದಿನೇಳು ಅಧ್ಯಾಯ ಒಂದನೇ ಅಧ್ಯಾಯ ಬೇಸ್ ಮೇಲೆ ಹೋಗುತ್ತೆ ಆದ ಕಾರಣ ಒಂದನೇ ಅಧ್ಯಾಯ ಅರ್ಥ ಆಗದೇ ಇದ್ದರೆ ಹದಿನೇಳು ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಎಲ್ಲ ಅರ್ಥ ಆದಂಗೆ ಇರುತ್ತೆ ಬಟ್ ನಮಗೆ ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ ಯಾಕೆಂದರೆ ಪ್ರಶ್ನೆಯೇ ನಾವು ಸರಿ ಅರ್ಥ ಮಾಡಿಕೊಂಡಿರೋದ್ರಿಂದ ಸೊ ಇದು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಮುಂದೆ ಕೃಷ್ಣ ಅರ್ಜುನ ತನ್ನ ಮಮಕಾರಕ್ಕೊಳಗಾಗಿ ತನ್ನ ಮಾನಸಿಕ ಸಮಸ್ಯೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅಂತಂಬುದನ್ನು ನಾವು ಹಂತ ಹಂತವಾಗಿ ನೋಡೋಣ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ ಮತ್ತು ಬರುವಂಥ ಶನಿವಾರ ಮತ್ತಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಸು ಶ್ರೀಕೃಷ್ಣಾರ್ಪಣ ವಸ್ತು